ನಮಸ್ಕಾರ 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 ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಕಲರ್ ಸೂಪರ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಿಶೇಷವಾದಂತ ದಿನ ಇನ್ನು ಎಷ್ಟು ಶತಮಾನಗಳು ಕಳೆದ್ರು ಕೂಡ ಪ್ರತಿಯೊಬ್ಬ ಭಾರತೀಯನು ನೆನಪಿಟ್ಕೊಂಡಂತ ದಿನ ಇವತ್ತಿನ ದಿನ ಭಾರತದ ಸ್ವಾತಂತ್ರ್ಯದ ವಿಷಯಕ್ಕೆ ಬಂದಾಗ ಗಾಂಧೀಜಿಯವರ ಹೆಸರು ಮೊದಲನೇದಾಗಿ ಕೇಳಬರುವಂತ ಹೆಸರು ನಮ್ಮೆಲ್ಲರ ಪ್ರೀತಿಯ ಮೋಹನ್ ದಾಸ್ ಕರಂಚಂದ ಗಾಂಧಿ ಅವರು ಇವತ್ತು ಅಕ್ಟೋಬರ್ ಎರಡನೇ ತಾರೀಕು ಎಂಟುನೂರ ಇಸ್ವಿನಲ್ಲಿ ಗುಜರಾತಿನ ಪೋರ್ಬಂದರ್ ಜನಿಸಿದಂತ ವ್ಯಕ್ತಿ ಅಹಿಂಸೆ ಪರಮಧರ್ಮ ಅನ್ನುವಂತ ಗಾಂಧಿ ತಾತ ಬ್ರಿಟಿಷರ ವಿರುದ್ಧ ಬೃಹತ್ವಾದಂತ ಒಂದು ಹೋರಾಟ ನಡೆಸಂತ ಅಂತ ಮಹಾತ್ಮರಿಂದ ನಾವು ಪರಕಿರಿಂದ ಮುಕ್ತರಾಗಿ ಜೀವನವನ್ನ ಸುಲಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಗಾಂಧಿ ತಾತನ ನೆನಪು ಮಾಡ್ಕೊಳ್ತಾ ನಮ್ಮ ಇವತ್ತಿನ ವಿಶೇಷ ಸೂಪರ್ ದಂಪತಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮ ಗಾಂಧಿ ಜಯಂತಿಯ ವಿಶೇಷ ಸೂಪರ್ ದಂಪತಿ ಕಾರ್ಯಕ್ರಮ ಅಲ್ಲ ಮುರುಳಿಯವರೇ ಗಾಂಧಿ ಜಯಂತಿಗೆ ಸೂಪರ್ ದಂಪತಿ ಏನ್ರಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದ ದಂಪತಿಗಳನ್ನ ಕರೆಸ್ತಾ ಇದೀವಿ ಏನಪ್ಪಾ ವಿಶೇಷ ವೇದಿಕೆ ಮೇಲೆ ಕರೆದ ಮೇಲೆ ತಾನೇ ಗೊತ್ತಾಗೋದು ವಿಶೇಷ ಏನು ಅಂತೇಳಿ ಮತ್ತೊಮ್ಮೆ ಕಲರ್ ಸೂಪರ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ಸುಸ್ವಾಗತನ ಬಯಸಿ ಇದು ಗಾಂಧಿ ಜಯಂತಿಯ ವಿಶೇಷ ಸೂಪರ್ ದಂಪತಿ ಕಾರ್ಯಕ್ರಮ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನಿಯಾಗಿ ನಿಂತಿದ್ದಾರೆ ಒಬ್ಬೊಬ್ಬರನ್ನೇ ವೇದಿಕೆ ಮೇಲೆ ಕರಿತಾ ಇದ್ದೀನಿ ಇವರೆಲ್ಲ ವಿಶೇಷವಾದಂಥ ವ್ಯಕ್ತಿಗಳು ವಿಶೇಷವಾದಂಥ ದಂಪತಿಗಳು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬರ್ತಾ ಇದ್ದಾರೆ ಇವರು ಬೆಂಗಳೂರಿನ ಖಾದಿ ಗ್ರಾಮೋದ್ಯೋಗದ ವ್ಯವಸ್ಥಾಪಕರು ಇವರು ಗಾಂಧಿ ಪರಿಕಲ್ಪನೆಯನ್ನ ಮೈಗೂಡಿಸಿಕೊಂಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಬಂದಿದ್ದಾರೆ ಅವರ ಕರ್ಕೊಂಡ್ ಕರ್ಕೊಂಡ್ಬಂದಿದ್ದಾರೆ ಪ್ರೇಮ ಮತ್ತು ಸಂಗಮೇಶ್ವರ ಮಠ ಅವರು ಬನ್ನಿ ಸರ್ ನಮಸ್ಕಾರ ಸರ್ ಅಮ್ಮ ನಮಸ್ಕಾರ ಪ್ರೇಮ ಅವ್ರಿಗೆ ನಮಸ್ಕಾರ ನಮಸ್ಕಾರ ಪ್ರೇಮ ಅವರೇ ಯಜಮಾನ್ರು ಮಠ ಸಂಗಮೇಶ್ವರ ಮಠ ಖಾದಿ ಗ್ರಾಮೋದ್ಯಮದಲ್ಲಿ ವ್ಯವಸ್ಥಾಪಕರು ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಮಠದವ್ರ ಮದುವೆ ಆಗಿ ಓಕೆ ಸ್ವದೇಶಿ ಮನೋಭಾವನೆ ಹೊಂದಿದ್ದಾರೆ ಜೀವನ ಸಾಕ್ಸೋದು ಕಷ್ಟ ಅನ್ಸಿಲ್ವಾ ಆರಾಮಾಗಿದಾರ ಕೈಯಲ್ಲಿ ಏನೋ ತಂದಿದ್ದಾರೆ ಅದೇನಂತ ಗೊತ್ತಿಲ್ಲ ಸಂಗಮೇಶ್ವರ ಮಟ್ಟವ್ರೆ ನಿಮ್ ನೋಡ್ತಾ ಇರದೆ ಬಹಳ ಖುಷಿ ಆಗುವಂತ ವಿಚಾರ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದು ಮತ್ತೊಂದು ವಿಚಾರ ಶ್ರೀಮತಿಯವನ್ನ ಕರ್ಕೊಂಡ್ ಬಂದಿರೋದು ಮಗಲೊಂದು ವಿಚಾರ ನೀವು ನಮ್ ಕಾರ್ಯಕ್ರಮಕ್ಕೆ ಬಂದಿರೋದೇ ಸಂತೋಷ ಏನ್ ತಂದಿದ್ದೀರಾ ಅದ್ರ ಬಗ್ಗೆ ಏನಾದ್ರು ವಿವರಣೆ ಕೊಡಬಹುದೇ ಕೊಡ್ತೀನಿ ಸರ್ ಸರ್ ಇದು ರಾಷ್ಟ್ರಧ್ವಜ ಎಸ್ ಸರ್ ಇದು ರಾಷ್ಟ್ರಧ್ವಜವನ್ನು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆ ಉತ್ಪಾದನೆ ಕೇಂದ್ರಗಳಿದಾವೆ ಸರ್ ಬಾಗಲಕೋಟೆ ಜಿಲ್ಲೆ ಗದ್ದನಕೆರೆ ತುಳಸಿಗೇರಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಬಟ್ಟೆ ತಯಾರಾಗುತ್ತೆ ಸರ್ ಓಕೆ ಈ ಬಟ್ಟೆ ತಯಾರಾದ್ಮೇಲೆ ಹುಬ್ಳಿ ನಮ್ಮ ಕೇಂದ್ರ ಕಚೇರಿಗೆ ಬರುತ್ತೆ ಓಕೆ ಅಲ್ಲಿ ಬಣ್ಣ ಮತ್ತು ಇದು ಹೊಲಿಗೆ ಇದು ಕೊನೆ ಹಂತದ ಏನು ಕೆಲಸ ಇದೆ ಇದು ಹುಬ್ಳಿಯಲ್ಲೆಲ್ಲ ರೆಡಿ ಆಗುತ್ತೆ ಸರ್ ಓಕೆ ಈ ರಾಷ್ಟ್ರಧ್ವಜವನ್ನು ನಮ್ಮ ದೇಶದ ಎಲ್ಲಾ ಸರ್ಕಾರಿ ಕಚೇರಿಗಳು ಸಂಸ್ಥೆಗಳು ಇವೆಲ್ಲ ನಾವೇ ರಾಷ್ಟ್ರದ್ವಜ ಸಪ್ಲೈ ಮಾಡಿದ್ರೆ ಯಾವುದೇ ರಾಷ್ಟ್ರ ಧ್ವಜ ಆದ್ರೂ ಕೂಡ ಅದು ಖಾದಿ ಗ್ರಾಮದಲ್ಲೇ ತಯಾರಾಗಬೇಕು ಅಂತ ಏನಾದ್ರು ಇದೆಯಾ ಸರ್ ಹೌದು ಸರ್ ಆಮೇಲೆ ಖಾದಿ ಬಟ್ಟೆನೇ ಯೂಸ್ ಮಾಡಬೇಕು ಅಂತ ಇದೆಯಾ ಸರ್ ಹೌದು ಸರ್ ಅದಕ್ಕೊಂದು ರೇಷಿಯೋ ಇದೆ ಇದು ಅಳತೆಗೆ ಒಂದು ರೇಷೆ ಇದೆ ಓಕೆ ಎರಡು ಮತ್ತು ಮೂರು ಹಂತದಲ್ಲಿ ಇದಕ್ಕೆ ಪ್ರಮಾಣ ಇರುತ್ತೆ ಸರ್ ಅಳತೆ ಉದ್ದ ಮತ್ತು ಅಗಲಕ್ಕೆ ಒಂದು ಟೂ ಟು ತ್ರೀ ಪ್ರಮಾಣ ಇರುತ್ತೆ ಓಕೆ ಆ ಪ್ರಮಾಣದಲ್ಲಿ ಇದು ತಯಾರಾಗಬೇಕು ಮತ್ತು ಬಟ್ಟೆಗೆ ಇದು ನೂಲುಗಳು ಹೌದು ಇಂಚಲ್ಲಿ ಈ ಒಂದು ಇಂಚಿಗೆ ಎಷ್ಟೇ ನೂಲುಗಳು ಇರಬೇಕು ಅಂತ ಒಂದು ಪ್ರಮಾಣ ಇರುತ್ತೆ ಸರ್ ಓಕೆ ಇವೆಲ್ಲ ನೋಡಿ ಬಹಳ ಖುಷಿ ಆಯ್ತು ಓಕೆ ಸರ್ ಬಿವು ಗಾಂಧಿ ಗ್ರಾಮೋದಿಂದೇ ಬಂದಿರುವಂಥವರು ಹೌದು ಸರ್ ಗಾಂಧೀಜಿ ಬಗ್ಗೆ ಏನಾದ್ರು ಹೇಳ್ಬೌದೆ ಹೇಳ್ಬೋದು ಸರ್ ಹೇಳಿ ಸರ್ ಪ್ರಪ್ರಥಮವಾಗಿ ಮಹಾತ್ಮ ಗಾಂಧೀಜಿ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿಂದ ಬಂದ ನಂತರ ಅವರಿಗೊಂದು ಕಲ್ಪನೆ ಉಟ್ಕೊಳ್ಳಿತ್ತು ಸ್ವದೇಶಿ ಮನೋಭಾವ ವಿಚಾರದಲ್ಲಿ ಓಕೆ ನಮ್ಮ ಬಟ್ಟೆನ ನಾವೇ ತಯಾರು ಮಾಡಿಕೊಂಡು ಅದಕ್ಕೆ ಬೇರೆಯವ್ರ ಕಡೆಯಿಂದ ತೊಗೊಳೋದಕ್ಕಿಂತ ನಾವೇ ರೆಡಿ ಮಾಡ್ಕೊಂಡು ನಾವೇ ಧರಿಸ್ಬೋದಲ್ಲ ಅಂತ ವಿಚಾರ ಮಾಡಿಕೊಂಡು ಅವರು ಹತ್ತಿಯಿಂದ ನೂಲು ತೆಗೆದು ಅದನ್ನೇ ಬಟ್ಟೆ ಮಾಡುವಂಥ ಹಂತಕ್ಕೆ ಎಲ್ಲರಿಗೂ ಪ್ರೇರೇಪಣೆ ಮಾಡಿದರು ಓಕೆ ಇಡೀ ರಾಷ್ಟ್ರಕ್ಕೆ ಅದೊಂದು ಮಾರ್ಗವನ್ನು ತೋರಿಸಿಕೊಟ್ರು ಸ್ವದೇಶಿ ಮನೋಭಾವನೆ ವಿಚಾರ ಸ್ವದೇಶಿ ಮನೋಭಾವನೆ ಇವತ್ತು ಬೆಳೆದಿರೋದಲ್ಲ ಗಾಂಧೀಜಿಯವರು ಬಿತ್ತಿದಂಥ ಬೀಜ ಇವತ್ತು ಸ್ವದೇಶಿ ಅಂತ ನಾಲ್ಕಾರು ವಿಧಗಳಲ್ಲಿ ಒಂದು ಮರವಾಗಿ ಬೆಳೆದಿರುವಂಥದ್ದು ಥ್ಯಾಂಕ್ ಯು ಸರ್ ಸರ್ ನಮ್ಮ ಖುಷಿ ಫ್ಲಾಗ್ನು ಕೂಡ ಯಾಕಂದ್ರಾಗ ಮರ್ಚುವಾಗಿಲ್ಲ ಅದಕ್ಕೆ ಒಂದು ಮರ್ಚುವ ಕ್ರಮ ವಿಧಾನ ಇಟ್ಕೊಳ್ಳುವಂತ ಸ್ಥಿತಿ ಅವೆಲ್ಲ ಇದೆ ಅದನ್ನೆಲ್ಲ ಪಾಲಿಸಬೇಕಾಗತ್ತೆ ಯಾಕಂದ್ರೆ ಅದು ನಮ್ಮ ರಾಷ್ಟ್ರ ಧ್ವಜಾರಿಯೋದು ಎಸ್ ಏನ್ ಸರ್ ಇದು ಸರ್ ಇದು ಸರ್ಟಿಫಿಕೇಟು ಖಾದಿ ಮಾರ್ಕ್ ಸರ್ಟಿಫಿಕೇಟ್ ಖಾದಿ ಉತ್ಪನ್ನಗಳ ಒಂದು ಸರ್ಟಿಫಿಕೇಟ್ ಇದು ಖಾದಿ ಮಾರ್ಕ್ ಸರ್ಟಿಫಿಕೇಟ್ ಬೇರೆ ಇದೆಯಾ ಸರ್ ಹೌದು ಸರ್ ನೋಡಿ ನಮಗೆಲ್ಲ ಗೊತ್ತೇ ಇಲ್ಲ ಓಕೆ ಆಮೇಲೆ ಇದು ನೋಡಿ ಸರ್ ಹೇಳಿ ಸರ್ ನಮ್ಮ ರಾಷ್ಟ್ರದ ಧ್ವಜ ಉತ್ಪಾದನೆ ಆಗುವಂತ ಕೇಂದ್ರ ಕಚೇರಿಯ ಫೋಟೋ ಬಿಲ್ಡಿಂಗ್ ನೋಡಿ ರಾಷ್ಟ್ರ ಧ್ವಜದ ಉತ್ಪಾದನಾ ಕೇಂದ್ರ ಇದು ನಾವು ನೋಡೇ ಇಲ್ಲ ಬೋರ್ಡ್ನ ಹುಬ್ಬಳ್ಳಿ ಹುಬ್ಳಿಲಿರುವಂಥ ಬಳ್ಳಿ ಬೆಂಗೇರಿ ಸರ್ ಎಸ್ ಸರ್ ಆಮೇಲೆ ಇದು ನೋಡಿ ಸರ್ ಖಾದಿ ಬಟ್ಟೆ ಇದು ಧ್ವಜದ ಮಧ್ಯದಲ್ಲಿರುವಂಥ ಅಶೋಕ ಚಕ್ರ ಓಕೆ ಅಶೋಕ ಚಕ್ರವನ್ನು ಪ್ರಿಂಟ್ ಮಾಡುವಂತ ಇದು ಲೋಗೌಟ್ ಓಕೆ ಓಕೆ ಸರ್ ಇದು ಒಲಿಯುವಂಥ ಇದು ಸ್ಥಳ ಸ್ಥಳ ಸರ್ ಓಕೆ ತುಂಬ ಜನಕ್ಕೆ ಇದೆಲ್ಲ ಗೊತ್ತೇ ಇಲ್ಲ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಸರ್ ಇದು ರಾಷ್ಟ್ರಧ್ವಜ ಕೊನೆ ರೆಡಿ ಆದಮೇಲೆ ಕೊನೆಯಲ್ಲಿ ಫೋಲ್ಡಿಂಗ್ ಮಾಡುತ್ತಾ ಇರೋದು ಇಷ್ಟು ಜನನೇ ಫೋಲ್ಡ್ ಮಾಡಬೇಕು ಹಿಂಗೆ ನಿಂತ್ಕೋಬೇಕು ಇದೇ 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 ಇರಬೇಕು ಅದಕ್ಕೆ ನೀತಿ ನಿಯಮ ಎಲ್ಲ ಇದೆ ಅದು ಯಾಕಂದರೆ ನಮ್ಮ ರಾಷ್ಟ್ರ ಅದು ಥ್ಯಾಂಕ್ ಯು ಸರ್ ಬನ್ನಿ ಭಾಳ ಖುಷಿ ಆಯಿತು ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಕೊಟ್ಟಿದ್ದೀರಿ ಓಕೆ ಎಷ್ಟು ಶುರು ಕೆಲಸ ಮಾಡ್ತಾ ಇದ್ರಿ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀನಿ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಏನಕ್ಕೆ ಬಂದಿದಿರ ಗೊತ್ತಾ ನೀವು ಆಯ್ತು ಸರ್ ಗೊತ್ತು ಆ ಶ್ರೀಮತಿಯನ್ನ ಕರ್ಕೊಂಡು ಬಂದಿದಿರಿ ಪ್ರೇಮವನ್ನ ಕರ್ಕೊಂಡು ಬಂದಿದಿರಿ ಹೌದು ನಮ್ಮ ಇವತ್ತಿನ ಸೂಪರ್ ದಂಪತಿ ಕಾರ್ಯಕ್ರಮಕ್ಕೆ ಬಂದಿದಿರಿ ಮೇಡಮ್ ನೀ ಸರ್ યಜಮಾನರ ಮದುವೆಗೆ ಎಷ್ಟು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು 25 ವರ್ಷ ಆಯ್ತು ಎಷ್ಟು ಜನ ಮಕ್ಕಳು ನಿಮಗೆ ಮೂರು ಜನ ಮಕ್ಕಳು ಇದೆ ಮೂರು ಜನ ಮಕ್ಕಳು ಏನೇನ್ ಮಾಡ್ತಾ ಇದಾರೆ ಒಬಳು ಮಗಳು ಕಾಮ್ ಮಾಡ್ತಾ ಇದಾಳೆ ವೆರಿ ಗುಡ್ ಓಪನ್ 9th ಒಬ್ಬನು ಓಪನ್ ಓಕೆ ನಮ್ಮ ಯೋತಿನ ಕಾರ್ಯಕ್ರಮಕ್ಕೆ ಬಂದಿರಿ ನೀವು ಸ್ವದೇಶಿ ಉಪಯೋಗನೆ ಮಾಡುತ್ತಿದೀರಾ ಅಂತ ಕೇಳ್ಪಟ್ಟೆ ಇದು ನೀವು ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಗ್ಗೂಡಿಸ್ಕೊಂಡ್ರಿ ಇದು ಸರ್ ನಾನು ಕಾಲೇಜ್ ಹಂತದಲ್ಲಿ ಗಾಂಧೀಜಿಯವ್ರ ಬಗ್ಗೆ ಪಾಠಗಳಲ್ಲಿ ಓದಿಕೊಂಡು ತಿಳ್ಕೊಂಡು ಓಕೆ ಆ ಒಂದು ಪರಿಸರದಲ್ಲಿ ಏನು ಒಂದು ಗಾಂಧೀಜಿ ಅವರ ಒಂದು ಕಲ್ಪನೆ ಇದೆ ಇದು ನಮಗೆ ಹಿಡಿಸ್ತು ಸರ್ ಓಕೆ ಆ ರೀತಿ ಓಳಿಗೆ ಒಂದು ನಾವು ಕಾರ್ಯಕ್ರಮದಲ್ಲಿ ಕೆಲಸ ಮಾಡಬೇಕು ಅಂತ ಆಸಕ್ತಿ ಬಂದು

ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದೀರಿ ಆಟ ಆಡಕ್ಕೆ ಕಾರ್ಯಕ್ರಮದಲ್ಲಿ ಮೊದಲನೇ ದಂಪತಿಗಳ ಕರೆಸಿದೀವಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಬ್ರು ಬಂದಿದ್ದಾರೆ ರೆಡಿಯಾಗಿ ನಿಂತಿದ್ದಾರೆ ಇವರಿಬ್ರು ಒಂದೇ ಸ್ಕೂಲ್ ನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಗಂಡ ಹೆಡ್ ಮಾಸ್ಟ್ರು ಎಂಟಿನೂ ಅದೇ ಸ್ಕೂಲ್ ನಲ್ಲಿ ಗಂಡನಿಗೆ ಅಷ್ಟೆಂಟ ಕೆಲಸ ಮಾಡ್ತಾ ಇದಾರೆ ಇವರ ಮನೆತನಿಖೆ ಮಹಾತ್ಮ ಗಾಂಧಿ ಅವರ ಒಡನಾಟ ಇತ್ತಂತೆ ಏನ್ ಒಡನಾಟ ಇತ್ತು ಇವರ ಕಾಂದಾನ ಯಾರು ಇವರ ಮೂಲ ಕುಟುಂಬ ಎಲ್ಲಿದು ಹೆಂಗಪ್ಪಾ ಇವರಿಗೆ ಮಹಾತ್ಮ ಅವರ ನಂಟುಂಟು ಈ ನಂಟು ಯಾವುದು ಇದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜಯಶ್ರೀ ಮತ್ತು ಭದ್ರಯ್ಯನವರೇ ಬನ್ನಿ ಸರ್ ಸಾರ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಯಾವ ಸ್ಕೂಲ್ನಲ್ಲಿ ನೀವು ಪ್ರಿನ್ಸಿಪಲ್ ಆಗಿದ್ದೀರಿ ನೂತನ ಪ್ರೌಢಶಾಲೆ ಜಾಲಿ ಹಾಳದು ಎಲ್ಲಿದೆ ಸರ್ ಅದು ಬಾದಾಮಿ ತಾಲೂಕ್ ಬಾದಾಮಿ ತಾಲೂಕಿಂದ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಹೌದು ಸರ್ ಓಕೆ ನಿಮ್ಮ ನೋಡೋದೆ ಬಹಳ ಖುಷಿ ಆಗ್ತದೆ ಸರ್ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡೋದಾ ಹೌದು ಹೌದು ನೀವೇನಾಗಿದ್ದೀರಿ ನಾನು ಅವರು ಹೆಡ್ ಮಾಸ್ಟರ್ ನಾನು ಅಸ್ಟೆಂಟ್ ಫಸ್ಟ್ ಅಸ್ಟೆಂಟ್ ಹೌದೇನು ಹೌದು ವೆರಿ ಗುಡ್ ನಾವು ನಿಮ್ಮನ್ನು ಕರೆಸಿರೋದೇ ನಮ್ಮ ಭಾಗ್ಯ ಅನಿಸುತ್ತೆ ಯಾಕಂದ್ರೆ ನಿಮ್ಮ ತಾತ ಅವ್ರಿಗೂ ಮಹಾತ್ಮಾ ಗಾಂಧಿ ಅವ್ರಿಗೆ ಏನ್ ಮಹಾತ್ಮ ಗಾಂಧೀಜಿಯವ್ರ ಜೊತೆ ನಮ್ ತಾತ ಏನು ಅಂತಂದ್ರೆ ಶಿಷ್ಯರು ಅಂದ್ರೆ ಅವ್ರು ಒಡ್ನಾಟದೊಳಗನೆ ಇದ್ರು ಚಳವಳಿಗಳೇನ್ ಮಾಡಿದ್ರಲ್ಲ ಆ ಚಳವಳಿಗಳೆಲ್ಲ ನಮ್ ತಾತ ಭಾಗವಹಿಸಿದ್ರು ಹ ಉದಾಹರಣೆ ದಂಡಯಾತ್ರೆ ಒಳಗ ಭಾಗವಹಿಸಿದಾರೆ ಆಮೇಲೆ ಇದು ಅವರು ಸೆವೆಂತ್ ಇದ್ದಾಗ ಅಂದರೆ ಹತ್ತೊಂಬತ್ತು ನೂರ ಮೂವತ್ತಾರನೇ ಇಶ್ಯೊಳಗೆ ಗಾಂಧೀಜಿಯವರು ಹೊಸೂರಿಗೆ ಬಂದಿದ್ರು ಹೊಸೂರು ಅಂದರೆ ಬೈಲೋಂಗ್ ತಾಲೂಕು ಆ ಹೊಸೂರಿಗೆ ಬಂದಾಗ ಅವರ ಗಾಂಧೀಜಿಯವರ ಪ್ರಭಾವ ನಮ್ಮ ತಾತನ ಮೇಲೆ ಆಯಿತು ಇವರು ಇನ್ನೂ ಸೆವೆಂತ್ ಕ್ಲಾಸ್ನಾಗ ಹೋಗಿದ್ದರು ಹೀಗಾಗಿ ಆ ಒಂದು ಇದನ್ನು ಅವ್ರ ಗಾಂಧೀಜಿಯವ್ರ ಪ್ರಭಾವಕ್ಕೆ ಬಿದ್ದು ಇವರು ಅವ್ರ ಜೊತೆ ಹೋಗಿಬಿಟ್ರು ಹೀಗಾಗಿ ಅದು ಈಚಲ ಸಿಂಧಿ ತಯಾರು ಮಾಡ್ತಿದ್ರಲ್ಲ ಅವಾಗ ಅವಾಗ ಅದು ಈಚಲ ಗಿಡಗಳನ್ನು ಕಡಿಯುವಂಥ ಟೈಮ್ದೊಳಗೆ ಗಾಂಧೀಜಿಯವರ ಜೊತೆ ನಮ್ಮ ತಾತನೂ ಇದ್ದರು ಅವಾಗ ಎಲ್ಲರೂ ಅಂದರೆ ವಿದ್ಯಾರ್ಥಿಗಳೆಲ್ಲ ಇದ್ರಂತೆ ಅವರು ಎಲ್ಲರೂ ಏನು ಅಂತಂದರೆ ಈಗ ಈ ಗಿಡ ಗಡ ಕಹಿಯೋತನೇಗ ಅದು ಬ್ರಿಟಿಷರು ಬಂದ್ರು ಅವ್ರನ್ನೆಲ್ಲ ಏನು ಮಾಡಿದ್ರು ಅಂತಂದ್ರೆ ಜೈಲಿಗೆ ಹಾಕಿದ್ರು ಅಂತ. ಗಾಂಧೀಜಿಯವ್ರ ಗಾಂಧಿಜಿ ಅವರ ಜೊತೇನೆ ಇವರು ಜೈಲಿಗೆ ಇದ್ದ್ರು, ಜೈಲಿಗೆ ಹೋಗಿದ್ರು ತಾತ. ಓಕೆ ನಿಮ್ಮ ತಂದೆ ನಿಮ್ಮ ತಾತವರ ಹೆಸರು ಏನು? ನೀಲಕಂಠ ಸีกನಾಚಾರ್ಯ ಅಂತ. ಓಕೆ. ನೀಲಕಂಠ ಸ್ವಾತಂತ್ರ್ಯ ಹಾ ನೋಡಿದೀನಿ ನೋಡಿದೀನಿ. ಹೌದು ಈಗ ಅವರು ತಿರ್ಕೊಂಡ 10 ವರ್ಷ ಆಯ್ತು. ಎಷ್ಟು ವರ್ಷ ಬದುಕಿದ್ರು? 94 ವರ್ಷ ಬದುಕಿದ್ದಾರೆ. ವರ್ಷ ಅವ್ರ ಬಗ್ಗೆ ತುಂಬಾ ಇದೆ ಹೇಳೋದು ಚೆನ್ನಾಗಿ ಅವರು ತಮ್ಮ ಜೀವನ ಶೈಲಿಯನ್ನ ಕರ್ನಾಟಕದ ಗಾಂಧಿ ಅಂತ ಕರ್ನಾಟಕದ ಗಾಂಧಿ ಆಮೇಲೆ ಸರ್ವೋದಯ ದೂರಿನ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು ಯಾವ್ದೋ ಪುಸ್ತಕ ತನಿರ ಜಯಶ್ರೀ ಭಂಡಾರಿ ಅವರೇ ನನ್ನ ತಾತನಿಗೆ ಇದನ್ನ ಅರ್ಪಣೆ ಮಾಡಿದ್ದೇನೆ ನಾನು ಅಂದ್ರೆ ನನ್ನ ತಾತ ಇದ್ರೊಳಗಿದ್ದಾರೆ ಅವರಿಗೆ ಅರ್ಪಣೆ ಮಾಡಿದ್ದು ಸೇಮ್ ಉಡಿಗೆ ತೊಡುಗೆ ಎಲ್ಲ ಗಾಂಧಿ ತಾತಂತಾರಾನೆ ಸದಾ ಕದ್ದರದಾರಿ ಅಂದ್ರೆ ಗಾಂಧೀಜಿಯವರೇ ಕಾಣ್ತಾರೆ ಹೆಚ್ಚು ಕಡಿಮೆ ತೋಂಟದ ಗದಗದವರು ಬರದಾರ ಆ ಪುಸ್ತಕದೊಳಗ ನನ್ನ ತಾತ ಏನೇನ್ ಮಾಡಿದಾರಲ್ಲ ಎಲ್ಲ ಅದ್ರೊಳಗ ಪ್ರಿಂಟ್ ಹಾಕಿ ಆ ಪುಸ್ತಕ ತಯಾರು ಮಾಡಿದಾರ ತೋಂಟದ ಸಿದ್ಧಲಿಂಗ್ರೀಗಳು ಅಷ್ಟೆಂಟಾ ನೀವು ಮದುವೆಯಾಗ ಎಷ್ಟು ವರ್ಷ ಆಯ್ತು ಮೂವತ್ನಾಲ್ಕು ವರ್ಷ ಮೂವತ್ನಾಲ್ಕು ವರ್ಷ ಮದುವೆ ಆಗಿದೆ ವರ್ಷ ಮಕ್ಕಳು ಸರ್ ತಮಗೆ ನಮಗೆ ಇಬ್ರು ಏನ್ ಮಾಡ್ತಾರೆ ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲಿ ಬೆಂಗಳೂರಲ್ಲಿ ಇದ್ದಾರೆ ಬೆಂಗಳೂರಲ್ಲಿ ಇದ್ದಾರೆ ಬಾದಾಮಿ ಗಂಡ ಹೆಂಡತಿ ಇಬ್ಬರೇ ಮನೇಲಿ ಆಟ ಆಡೋದು ಯಾರು ಸರ್ ಜಾಸ್ತಿ ನಾನೇ ಆಡ್ತೀನಿ ನೀವೇ ಆಡೋ ಸರ್ ಗೊತ್ತು ಸರ್ ನಮಗೆ ಹೆಡ್ ಮಾಸ್ಟರ್ಗಳೇ ಸಾಮಾನ್ಯ ಓಕೆ ಸರ್ ಮೇಡಮ್ ನೀವು ಬಂದಿದ್ದು ನಿಮ್ಮ ತಾತ ತಾತವ್ರ ಬಗ್ಗೆ ನಮಗೆ ವಿವರಣೆ ಕೊಟ್ಟಿದ್ದು ಇವೆಲ್ಲ ಒಂಥರ ನಮ್ಗೆ ಸಂತೋಷ ಕೊಡುವಂತ ವಿಚಾರ ಭಂಡಾರಿ ಅವರೇ ಭದ್ರಯ್ಯ ಭಂಡಾರಿ ಅವ್ರಿಗೂ ಕೂಡ ನಮ್ ಕಾರ್ಯಕ್ರಮಕ್ಕೆ ಯು ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಇಬ್ರು ದಂಪತಿಗಳನ್ನ ಕರ್ಕೊಂಡ್ ಬಂದಾಯ್ತು ಲಾರಿ ಹಚ್ಕೊಂಡಿದ್ದಾಯ್ತು ಲಾರಿ ಒಳಗ್ ಕೂಡ್ಸ್ಕೊಂಡಿದ್ದಾಯ್ತು ಮೂರ್ನೇ ರೆಡಿಯಾಗಿ ನಿಂತಿದ್ದಾರೆ ಅವ್ರನ್ನ ಕರಿಬೇಕು ರೆಡಿಯಾಗಿ ನಿಂತಿದ್ದಾರೆ ಅವರ ಪರಿಚಯ ಬಂದಿರುವಂತವರು ರೂರಲ್ ಡಿಗ್ರಿ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಗಾಂಧಿ ಭವನದಲ್ಲಿ ಕೋಆರ್ಡಿನೇಟರ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರ ಶ್ರೀಮತಿಯವ್ರನ್ನ ಕರ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಸೌಮ್ಯ ಅವರೇ ಪ್ರಕಾಶ್ ಅವ್ರನ್ನ ಕರ್ಕೊಂಡ್ ಬನ್ರಿ ಪ್ರಕಾಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಪ್ರಕಾಶ್ ಯಾವ ಕಾಲೇಜಲ್ಲಿ ಪ್ರೊಫೆಸರ್ ತಾವು

ಆ ಗಾಂಧಿಯ ಅನುಯಾಯಿಗಳವರು ಓಕೆ ಹಾಗಾಗಿ ಅವರು ಒಂದು ಗಾಂಧಿ ತತ್ವಗಳನ್ನು ಅವರ ಆದರ್ಶನಗಳನ್ನು ಮೈಗೂಡಿಸಿಕೊಂಡು ಒಂದು ಅತ್ಯುತ್ತ ಅತ್ಯದ್ಭುತವಾದಂಥ ಒಂದು ದೊಡ್ಡ ಸಂಸ್ಥೆಯನ್ನು ಆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ತೆರೆದು ಆಗ ಕನಕಪುರದ ಒಂದು ಗ್ರಾಮೀಣ ಮಕ್ಕಳ ಶಿಕ್ಷಣದ ಏಳ್ಗೆಗಾಗಿ ದುಡಿತಾ ಬಂದಿದ್ದಾರೆ ಅಂತ ಒಂದು ಪುಣ್ಯಾತ್ಮರ ಕಾಲೇಜಿಂದ ಇವತ್ತು ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರ ಪುಣ್ಯಾತ್ಮರು ನೀವು ಗಾಂಧಿಯವರ ವಿಚಾರಧಾರೆ ನಿಮ್ಮ ಜೀವನದಲ್ಲಿ ಏನು ಪರಿಣಾಮ ಬೀರಿದೆ ಸರ್ ನಾನು ಮುಖ್ಯವಾಗಿ ಗಾಂಧಿಯವರಲ್ಲಿ ಕಂಡಂಥದ್ದು ಸರಳವಾದಂಥ ಜೀವನ ಸರಳತೆ ಸರಳತೆ ಅವರ ಒಂದು ಸತ್ಯ ಪ್ರಾಮಾಣಿಕತೆ ಇದೆಯಲ್ಲ ಅವರೊಂದು ಹೋರಾಟದ ಮನೋಭಾವ ಇದೆಯಲ್ಲ ಅದೆಲ್ಲವೂ ಕೂಡ ನಂಗೆ ತುಂಬ ಒಂದು ಇಷ್ಟ ಆಗಿದೆ ಸರ್ ಓಕೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಮೇಡಮ್ ಮದುವೆಗೆ ಎಷ್ಟು ವರ್ಷ ಆಯಿತು

ಕರ್ಮಯೋಗಿ ಜ್ಞಾನಯೋಗಿ ಅಂತೇಳಿ ನಮ್ಮ ಕನಕಪುರದ ಗಾಂಧಿ ಅಂತೇನೆ ಇವ್ರನ್ನ ಕರಿತು ಎಸ್ ಕರಿಯಪ್ಪ ಅಂತೇಳಿ ಖಂಡಿತ ಇಲ್ಲ ಸರ್ ಇಲ್ಲ ಇಲ್ಲ ಅವರು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಶ್ರೀರಾಮ ನವಮಿ ದಿವಸ ಅವರು ಉಡ್ತಾರೆ ಶ್ರೀರಾಮ ನವಮಿ ದಿವಸನೇ ಅವರು ಮರಣವನ್ನು ಹೊಂದರೆ ಸರ್ ಥ್ಯಾಂಕ್ ಯು ಸರ್ ಅವರು ದೇವರಿಗೆ ಸಮಾನರು ಅದಕ್ಕೆ ನಾವು ಅವ್ರನ್ನ ಪೂಜೆ ಎಸ್ ಕರಿಯಪ್ಪನವ್ರೆ ಅಂತೇಳಿ ನಾವೆಲ್ಲರೂ ಕೂಡ ಯು ಸರ್ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಓದಿದ್ದು ಎಂಟನೇ ಕ್ಲಾಸ್ ಹದಿನೈದು ವರ್ಷಗಳಿಂದ ಖಾದಿ ಬಟ್ಟೆನ ಒಲಿತಾ ಇದಾರೆ ಖಾದಿ ಬಟ್ಟೆ ಒಲಿಯೋದ್ರಲ್ಲಿ ಏನ್ ಮುಳ್ಳಿ ವಿಶೇಷ ಅಂತೀರಾ ವಿಶೇಷ ಇದೆ ವಿಶೇಷ ಇರುವಂತ ದಂಪತಿಗಳನ್ನ ನಮ್ಮ ಕಾರ್ಯಕ್ರಮ ಕಲಿಸಿದೀವಿ ಪ್ರಕಾಶ್ ಮತ್ತು ಸಂಗೀತ ಅವರೇ ಬನ್ನಿ ಪ್ರಕಾಶ್ ನಮಸ್ಕಾರ ನಮಸ್ಕಾರ ಸರ್ ಏನೋ ಕೈ ಹಿಡ್ಕೊಂಡ್ ಬಂದಿದ್ದೀರಾ ಟೋಪಿ ನಾವು ಮಾಡೋದು ಭಾರತ್ ಸೇವಾ ದಳದಲ್ಲಿ ಇದ್ದೆ ಇದೇ ತರ ಟೋಪಿ ಸುಮಾರು ಒಂದು ಮೂರು ವರ್ಷಗಳ ಕಾಲ ಹಾಕಿದ್ದೆ ನನ್ನ ಹತ್ರನೂ ಕೂಡ ಇದೇ ತರ ಟೋಪಿ ಇದೆ ಭಾರ ಸೇವಾ ದಳದಲ್ಲಿ ವರ್ಷಕ್ಕೆ ಸುಮಾರು ಒಂದು ನಲವತ್ತೈದು ದಿನಗಳ ಕಾಲ ನಾನು ಕೂಡ ಸೇವೆನ ಸಲ್ಲಿಸ್ತಾ ಇದ್ದೆ ಹದಿನೈದು ವರ್ಷಗಳಿಂದ ಖಾದಿ ಬಟ್ಟೆ ಹೊಲಿತಾ ಇದೀರಾ ಎಲ್ಲಿ ಹೊಲಿತಾ ಇದೀರಾ ನೀವು ಎಲ್ಲಿಂದ ಬಂದಿದ್ದೀರಾ ನಾವು ಬಾಲ್ ಕೊಟ್ಟಿದ್ದೀವಿ ಇಲ್ಲ ರೀ ಅಮೀನ್ ಗಡ ಅಂತ ಅಮೀನ್ ಗಡದಿಂದ ಬಂದಿದ್ದೀರಿ ಬಂದು ತುಂಬಾ ಒಂದು ಹದಿನೈದು ವರ್ಷ ಆಯ್ತು ಇಲ್ಲೇ ಇದ್ದು ಇಲ್ಲೇ ಇದ್ದು ಬೆಂಗಳೂರಲ್ಲಿ ಇದೀವಿ ಇದನ್ನ ಹೊಲಿಯಕ್ಕೆ ಯಾರು ಬರ್ತಾರೆ ಬರ್ತಾರ ನಿಮ್ಮ ಹತ್ರ ಕೆಲಸ ಇದೆ ನಮ್ದು ಕೆಲಸ ಇದೆ ಇಲ್ಲೇ ಇವರು ಇವರ ಸರ್ ಇದರಲ್ಲಿ ಮಾಡ್ತಾ ಇದೀವಿ ಖಾದಿ ಭವನದಲ್ಲಿ ಅವ್ರದೇ ಮಿಷನ್ ಎಲ್ಲ ಅವ್ರದೇ ಕೊಟ್ಬಿಟ್ಟು ಅವ್ರದೇ ಮಾಡಿಸ್ತಾ ಇದ್ರಿ ಇಷ್ಟು ವರ್ಷದ ನೀವು ಹೊಲಿತೀರಿ ಹ್ಞೂ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ಲೊಕೇಶನ್ ಮಕ್ಕಳು ನಾಲ್ಕು ಜನ ರೀ ಇಬ್ರು ಗಂಡು ಮಕ್ಳು ಇಬ್ರು ಹೆಣ್ಮಕ್ಳು ಅಕ್ಕನ ಮಕ್ಕಳು ಇಬ್ರನ್ನ ನಾವೇ ನೋಡ್ಕೊಂಡು ನಾವೇ ಮದುವೆ ಅಕ್ಕರ್ ಮಕ್ಕಳು ನೋಡ್ಕೊಳ್ತೀರಾ ನಿಮ್ಮ ಮಕ್ಕಳು ಒಟ್ಟು ಆರು ಜನ ಇಲ್ಲ ಇಲ್ಲ ನಾಲ್ಕು ಜನ ಒಟ್ಟು ನಾಲ್ಕು ಜನ ಮನೆಯಲ್ಲಿ ಆಟ ಆಡೋದು ಯಾರು ಮನೆಯಲ್ಲೆಲ್ಲ ನಮ್ದೇ ಮನೆಯಲ್ಲೆಲ್ಲ ನಿಮ್ಮದೇನಿದೆ ಇವ್ರದ್ದು ಏನು ನೋಡ್ಲಿಕ್ಕೆ ಗೊತ್ತಾಗುತ್ತಲ್ಲ ಇದು ಎಷ್ಟು ಇವಾಗ ರೇಟ್ ಇದ್ದರು ಇದು ಸರ್ ಇದ್ರದ್ದು ಏನು ಬೆಟ್ಟ ಇವಾಗ ಎಷ್ಟು ಎಷ್ಟು ಬೆಲೆ ಇದ್ರದ್ದು ಇವಾಗ ಬೆಲೆ ಸಿಕ್ಸ್ಟಿ ರುಪೀಸ್

ಅವರಾಗ್ತಾರೆ ಗಾಂಧಿ ಜಯಂತಿಯ ವಿಶೇಷ ಸೂಪರ್ ದಂಪತಿಗಳಾಗ್ತಾರೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ನಾಲ್ಕು ಜನಕ್ಕೆ ಒಂದು ಆಟ ಆಡಿಸ್ತೀವಿ ನಾಲ್ಕು ಜನ ಆಟಾಡಿ ಚೆನ್ನಾಗಿ ಆಟ ಆಡದವರು ಮುಂದಿನ ಲೆವೆಲ್ಗೆ ಹೋಗ್ತೀರಾ ಸ್ವಲ್ಪ ಆಡೋಕ್ಕಾಗಿಲ್ಲ ಅಂದವರು ಮನೆಗೆ ಹೋಗ್ತೀರಾ ನಮ್ಮ ಇವತ್ತಿನ ಆಟದ ಹೆಸರು ತಗ್ಗಿ ಬಗ್ಗಿ ಮುನ್ನುಗ್ಗು ಏನಪ್ಪಾ ಇದು ತಗ್ಗಿ ಬಗ್ಗಿ ಮುನ್ನುಗ್ಗು ಇದು ನಮ್ಮ ಇವತ್ತಿನ ಆಟದ ಹೆಸರು ಗೇಮ್ ಪ್ಲೀಸ್ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಆಟ ಎಂಟಿ ಬಾಲ್ ನಿಡಬೇಕು ಗಂಡ ಈ ತಲೆಗೆ ಹೆಲ್ಮೆಟ್ ಹಾಕೋಬೇಕು ಅದ್ರ ಜೊತೆಗೆ ಈ ಬಾಲ್ ಈ ಬ್ಲಾಸ್ ಅದಕ್ಕೆ ಹಾಕಿದೀವಿ ಬಾಲು ಕೆಳಗಡೆ ಇರುತ್ತೆ ಒಳಗೆ ಇದಿರುತ್ತೆ ಬಾಲ್ನ ಇದರೊಳಗೆ ತಳ್ಕೊಂಡು ಅದ್ರ ಆಚೆ ತಳ್ಬೇಕು ಬ್ಲೂ ಕಲರ್ ಇಂದ ಆಚೆಗೆ ಅಯ್ಯಷ್ಟು ಬೌಲ್ನೊಳಗೆ ಯಾರು ಬಾಲ್ ಹಾಕಿರ್ತಾರೋ ಅವ್ರು ಮುಂದಿನ ಆಟಕ್ಕೆ ಹೋಗ್ತಾರೆ ಕಡಿಮೆ ಬಾಲ್ ಹಾಕ್ತವ್ರು ಗಾಂಧಿ ಜಯಂತಿಯ ಆಚರಣೆ ಮಾಡೋಕ್ಕೆ ಮನೆಗೆ ಹೋಗ್ತಾರೆ ಓಕೆ ರೆಡಿ ಶುರುವ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ದಂಪತಿಗಳು ಬರ್ತಾ ಇದಾರೆ ಜಯಶ್ರೀ ಭಂಡಾರಿಯವರು ಭದ್ರಯ್ಯ ಭಂಡಾರಿಯವರು ಬಾದಾಮಿಯಿಂದ ಬಂದಿದ್ದಾರೆ ಅರವತ್ತು ಸೆಕೆಂಡ್ ಅಲ್ಲಿ ಬಾಲ್ ಬಾಲ್ಗಳನ್ನ ಬೌಲ್ ಅಲ್ಲಿ ಯಾರಾಗ್ತಾರೋ ಅವರು ಮುಂದಿನ ಆಟಕ್ಕೆ ಹೋಗ್ತಾರೆ ಬಾಲು ಕಡಿಮೆ ಆಗ್ತವರು ವಾಪಸ್ಸು ಮನೆಗೆ ಹೋಗ್ತಾರೆ ಕೈಯಲ್ಲಿ ದಾರ ಮುಟ್ಟು ಆಗಿಲ್ಲ ರೆಡಿ ಒನ್ ಟೂ ತ್ರೀ ಹೆಡ್ ಮಾಸ್ಟರ್ ಭದ್ರಯ್ಯ ಭಂಡಾರಿಯವರು ಬಾದಾಮಿಯಿಂದ ಬಂದಿದ್ದಾರೆ ಮುಖ್ಯೋಪಾಧ್ಯಾಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮ ಬಂದಿದ್ದಾರೆ ಸರ್ ನನ್ನ ಮಕ್ಕಳಿಗೆ ಆಟ ಆಡಿಸ್ತೀನಿ ನೀವೇನು ಸರ್ ನಮಗೆ ಆಟ ಆಡಿಸ್ತಾ ಇದ್ದೀರಾ ಇನ್ನೂ ಮೂವತ್ತೈದು ಸೆಕೆಂಡ್ಗಳು ಬಾಕಿ ಉಳ್ಕೊಂಡಿದೆ ಎತ್ಕೊಳ್ಳಿ ಮೇಡಮ್ ಬೇಗ ಇನ್ನೊಂದು ಬಾಲ್ ಇಲ್ಲಿ ವಾ ನೀವು ಹಿಂಗೆ ಲೇಟ್ ಆದ್ರೆ ಆಯಿತು ಇನ್ನು ಹತ್ತೊಂಬತ್ತು ಸೆಕೆಂಡಿದೆ ಅಷ್ಟೇ ಬೇಗ ಇಡಿ ಮೇಡಮ್ ಬನ್ನಿ 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 ಹತ್ತು ಸೆಕೆಂಡ್ ಇದೆ ಅಯ್ಯೋ ದಾರ ಮುಟ್ಟಾಗಿಲ್ಲ ಯಾಕೋ ಬಾಲ್ ರಿವರ್ಸ್ ಹೋಗ್ತಾ ಇದೆ ಅದು ಬಾದಾಮಿ ಕಡೆಗೆ ಹೋಗ್ತಾ ಇದೆ ಅದು ಬೆಂಗಳೂರು ಕಡೆಗೆ ಅದು ಸ್ಟಾಪ್ ಬಿಡಿ ಸರ್ ತಗ್ಗಿ ಬಗ್ಗಿ ಮುನ್ನುಗ್ಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಯಶ್ರೀ ಮತ್ತು ಭದ್ರೈನವರು ಬಂದಿದ್ದಾರೆ ಒಂದು ಬಾಲ್ ಹಾಕಿದ್ದಾರೆ ನೋಡ್ರಿ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ್ರು ಯಾಕಂದ್ರೆ ಜನ ಸ್ಟೂಡೆಂಟ್ ಗಳಿಗೆ ನಾನು ಆಟ ಆಡಿಸ್ತೀನಿ ಆಟ ಅನ್ಕೊಂಡಿರ್ಬೇಕು ಹೌದು ಚೆನ್ನಾಗಿ ಆಟ ಯು ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಮುಂದೆ ಆಟ ಆಡಕ್ಕೋಸ್ಕರ ಬರ್ತಾ ಇದಾರೆ ಸಂಗಮೇಶ್ವರ್ ಅವರೇ ಬನ್ನಿ ಪ್ರೇಮ ಅವ್ರನ್ನೇ ಕರ್ಕೊಂಡ್ ಬನ್ನಿ ಸ್ಟಾರ್ಟ್ ಸಾರ್

ಬಿಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕರು ಸಂಗಮೇಶ್ ಮತ್ತು ಪ್ರೇಮ ಅವರು ಬಂದ್ರು ಅದೇನಿಕ ಇಪ್ಪತ್ ಸೆಕೆಂಡ್ ನೋಡ್ತಾನೆ ಇದ್ರು ಕೆಳಗಡೆ ಹೆಂಗ್ ಹಾಕೋದು ಅಂತ ನೋಡ್ತಾರ ಏನೋ ಗೊತ್ತಿಲ್ಲ ಇಪ್ಪತ್ ಸೆಕೆಂಡ್ ಆದ್ಮೇಲೆ ಆ ಚಾಲು ಮಾಡ್ರಿ ಸರ್ ಆ ಮಾಡಿ ಸರ್ ಅಂತ ಮಾಡಿದ್ರು ಒಂದು ಬಾಲು ನೀಟಾಗಿ ಹಾಕಿದ್ರು ಅವ್ರು ಹಾಕಿದ್ ಫೋರ್ಸ್ ಕನ್ಕೊಂಡೆ ಮೊದಲೇ ಶುರು ಮಾಡಿದ್ರೆ ಮೂರ್ ಬಾಲ್ ಹಾಕಿರೋರು ಎರಡನೇ ಬಾಲು ಸ್ಟಿಕ್ಕರ್ ಬೇರೆ ಮಾರ್ಕ್ ಮಾಡಿದಿನಿ ಅಲ್ಲಿವ್ರಿಗೂ ತಳ್ಳಿದ್ರು ಒಟ್ಟಾರೆ ಒಂದು ಮುಖಾಲ್ ಬಾಲು ಒಂದು ಬಾಲ್ ಕಂಪ್ಲೀಟ್ ಆಯಿತು ಒಂದು ಮುಕ್ಕಾಲು ಬಾಲ್ ತನಕ ತಳ್ಳಿದರು ನೋಡೋಣ ಯಾರ ರಿಸಲ್ಟು ಏನೇನಾಗುತ್ತೆ ಪ್ರಕಾಶ್ ಮತ್ತು ಸಂಗೀತ ಅವರು ಎಷ್ಟು ಬಾಲ್ ಹಾಕ್ಬೋದು ನಿಮ್ಮ ಯಜಮಾನ್ರು ಸರ್ ಅವರು ನೋಡ್ತಾರೆ ನೋಡೋಣ ಸರ್ ಅಂತಾರೆ ಅಯ್ಯೋ ಏನ್ ಮಾಡ್ತారో ಗೊತ್ತಿಲ್ಲ ಸರ್ ಅಂತಾರೆ ಓಕೆ ಎರಡು ಬಾಲ್ ಹಾಕ್ಬಿಟ್ರು ಅಂತ ಇಟ್ಕೊಳ್ಳಿ ನೀವು ಮುಂದಿನ ರೌಂಡ್ ಅಲ್ಲಿ ನಿಮ್ಮದೇ ಆಟ ಅಲ್ಲ ರೇ ಬರತ್ ಬಂದಿದೀರಾ ಒಂದೇ ಒಂದು ಟೋಪಿ ಇಡ್ಕೊಂಡು ಬಂದಿದೀರಾ ತರಣಾ ತರಣಾ ಮಾಡೋಣ ಆಯ್ತು ನೆಕ್ಸ್ಟ್ ಗಾಂಧಿ ಜಯಂತಿ ತಳ್ಕೋಣ ರೆಡಿನಾ ಶುರು ಮಾಡಣ ಏ ಬನ್ರೀ ಸರ 1 ಟೂ ಸ್ಟಾರ್ಟ್ ಯಾಕೆ ಪ್ರಕಾಶ್ ಮಾಸ್ಟ್ರು ಹೆಂಗ್ ತಳ್ಳದ್ರು ನಿಮ್ಮ ವ್ಯವಸ್ಥಾಪಕರು ಹೆಂಗ್ ತಳ್ಳದ್ರು ಹದಿನೈದು ವರ್ಷದಿಂದ ಬಟ್ಟೆ ಹೊಲಿತಾ ಇದ್ದೀರಾ ಬಾಲ್ ತಳ್ಳಕ್ ಬರಲ್ವಾ ತಗ್ಗಿ ಬಗ್ಗಿ ಮುನ್ನುಗ್ಗಿ ಅಂದ್ರೆ ತಗ್ಬಿಟ್ರು ಬಗ್ಬಿಟ್ರು ನುಗ್ತಾನೇ ಇಲ್ಲ ಇನ್ನ ಮೂವತ್ತು ಸೆಕೆಂಡ್ ಟೈಮ್ ಇದೆ ಏನೋ ಪ್ಲಾನ್ ಮಾಡಿರ್ತಾರೆ ಟೈಲರ್ ಅಲ್ವಾ ಜೇಬ್ನ ಬೇರೆ ಕಡೆ ಇಟ್ಬೋಣ ಅಂತ ಡಿಸೈಡ್ ಮಾಡಿರ್ಬೇಕು ಅವರು ಒಂದು ಬಾಲ್ ಹಾಕಿದ್ರು ಧೈರ್ಯ ಪಟ್ಟು ಒಂದು ಬಾಲ್ ಹಾಕಿದ್ರು ಎರಡನೇ ಬಾಲ್ ಶುರು ಮಾಡ್ತಾ ಇದ್ದಾರೆ ಯಾಕೋ ಮಿಷಿನ್ ಹಿಂದಕ್ಕೆ ಹೋಗ್ತಾ ಇದೆ ನೋಡಿ ಬಾಲು ಮುಂದಕ್ಕೆ ಬರ್ತಲ್ಲ ಹೋಗ್ಲಿ ಬಿಡಿ ಸರ್ ಹೋಗ್ಲಿ ಬಿಡಿ ಸರ್ ಹೋಗ್ಲಿ ಬಿಡಿ ಟೈಮ್ ಆದ್ ಬಿಡ್ರಿ ನಾವೇಳಿ ಕಿವಿನೇ ಕೇಳಂಗಿಲ್ಲ ಹೇಳ್ಬೇಕು ಟೈಮ್ ಆದ್ ಬಿಡ್ರಿ ರೀ ಇದ್ರು ಟಕ್ಕಂತ ಇದ್ರು ಮೊದಲನೇ ಬಾಲ್ ಅಷ್ಟೇ ಹಾಕಿದ್ದವ್ರು ಎರಡನೇ ಬಾಲ್ ಶುರುನೆ ಮಾಡಿ ಅವಳೇ ಟೈಮ್ ಆಗೋಯ್ತು ಸಾಕ್ ಬಿಡ್ರಿ ಸರ ಅಂತೇಳಿದ್ರೆ ಕೇಳಕ್ಕೆ ತಯಾರಿಲ್ಲ ಅವರು ಆ ವಾಯ್ಸು ಯಾವಾಗಲೂ ಒಂದೇ ಥರ ಇರಬೇಕು ಆ ಕಮಾಂಡರ್ ಮಲ್ಲಿ ಜ್ವರಾಗಿ ನೋಡಿ ಅಲ್ಲಿ ಜೀವನ ಚೆನ್ನಾಗಿರ್ತದ್ರಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೆಯ ದಂಪತಿಗಳು ಕಾಯ್ತಾ ಇದಾರೆ ಕನಕಪುರದಿಂದ ಬಂದಿದ್ದಾರೆ ಮುಖ್ಯೋಪಾಧ್ಯಾಯ ಇವರು ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಗಾಂಧಿ ಭವನದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀಮತಿಯವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಸ್ವಾಮಿ ಅವರಲ್ಲ ಸ್ವಾಮಿ ಅವರೇ ಬನ್ನಿ ರೆಡಿನಾ ಒನ್ ಟೂ ತ್ರೀ ಸ್ಟಾರ್ಟ್ ಸಾರ್ ಇನ್ನೂ ಟೈಮ್ ಇದೆ ಪ್ರೊಫೆಸರ್ಗಳು ಬಂದಿದ್ದಾರೆ ಗಾಂಧಿ ಭವನದಲ್ಲಿ ಕನ್ವೇರ್ ಆಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏ ಬರ್ರಿ ಚಪಾ ಚಪಾಳೇ ಬರಲಿ ಚಪಾಳೆ ಒಡಿರಿ ಚಪ್ಪಾಳೆ ರೇ ಓಕೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇಡೀ ಇಡಿ ಇಡಿ ಇರು ಬೇಗ ಬೇರೆಯವ್ರಿಗೆ ಹಾಕ್ಬಿಟ್ರು ಏ ಪ್ರೊಫೆಸರ್ ಈ ಥರ ಎಷ್ಟು ಜನ ಹುಡುಗರು ಆಟಗಳು ನೋಡಿರಲ್ಲ ಆ ರೇ ನಮ್ಗೆ ಹೇಳ್ಕೊಡ್ತೀರ ಆಟನಾ ಸರಳತೆ ಗೊತ್ತು ವಿನಯತೆ ಗೊತ್ತು ಬಾಲ್ ಕೊಟ್ರೆ ಬೌಂಡ್ರಿ ಹಟ್ಟದು ಗೊತ್ತು ನಮ್ಗೆ ಅಂತ ಇದ್ದಾರೆ ಬಾಲ್ ವಾಪಸ್ ಹೋಗ್ತಾಯ್ತಾ ಎಸ್ ಬನ್ನಿ ಸರ್ ಟೈಮ್ ಇದೆ ಬನ್ನಿ ಸಾರ್ ಬನ್ನಿ ಸರ್ ಮುಂದಕ್ಕೆ ಬನ್ನಿ ಸಾರ್ ಆರು ಏ ಇಟ್ಕೊಳಂಗಿಲ್ಲ ಹೆಂಗ್ ಇಟ್ಕೊತಾರೆ ಆಳ್ಳಾಳದಲ್ಲಿ ಹಿಡ್ಕೊಳಕ್ ಆಗಲ್ಲ ಸಾಕ್ ಸಾಕ್ ಆಟ ಗಾಂಧಿ ಜಯಂತಿಯ ವಿಶೇಷವಾದಂತ ಆಟ ಈ ಆಟದಲ್ಲಿ ಭದ್ರಯ್ಯ ಮತ್ತು ಜಯಶ್ರೀ ಭಂಡಾರಿ ಅವರು ಒಂದು ಬಾಲನ್ ಹಾಕಿದ್ರು ಅದಾದ್ಮೇಲೆ ವ್ಯವಸ್ಥಾಪಕರು ಬಂದ್ರು ಪ್ರೇಮ ಅವ್ರನ್ನ ಕರ್ಕೊಂಡ್ ಬಂದ್ರು ರೆಡಿಯಾಗಿ ನಿಂತ್ಕೊಂಡ್ರು ಒಂದು ಬಾಲನ್ನ ಹಿಂಗ್ ಒಡೆಯೋದೊಳಗ ಹಾಕ್ಬಿಟ್ರು ಎರಡನೇ ಬಾಲ್ರೀ ಅದು ಹೋಗಿ ಹೆಚ್ಚು ಕಡಿಮೆ ಇನ್ನೇನು ಗೆರೆ ದಾಟಬೇಕಾಯ್ತರಿ ಒಂದ್ ಹಂಪತ್ರಿ ಅದೇ ನಿಂತ್ಕೊಂಡ್ಬಿಡ್ತ್ರಿ ಒಂದು ಮುಕ್ಕಾಲ್ ಬಾಲ್ ಹಾಕಿದ್ರು ಅಂತ ಇಟ್ಕೊಳ್ಳೋಣ ಅದಾದ್ಮೇಲೆ ಸಂಗೀತ ಮತ್ತು ಪ್ರಕಾಶ್ ಅವರು ಬಂದ್ರಿ ಒಂದನ್ನ ಹೆಂಗ್ ಹಾಕಿದ್ರಿ ಅವ್ರ ಅವ್ರು ಹಾಕಿ ಸ್ಪೀಡ್ ನೋಡಿದ್ರೆ ಭಯ ಆಗೋಗಿತ್ರಿ ನಮಗೆ ಎರಡನೇ ಬಾಲ್ ಹೊಡೆದ್ರೆ ಸ್ವಲ್ಪ ಮುಂದಕ್ಕೆ ಬಂತು ರೀ ಪರವಾಗಿಲ್ಲ ರೀ ಅದಾದ್ಮೇಲೆ ಕನಕಪುರದವ್ರು ಬಂದರು ಸೌಮ್ಯ ಮತ್ತು ಪ್ರಕಾಶ್ ಅವ್ರು ಬಂದಿಲ್ಲ ರೀ ಒಂದು ಬಾಲ್ ಹಾಕಿದ್ದು ಸ್ಪೀಡ್ಗೆ ಇಲ್ಲಿ ನಾಲ್ಕು ಜನ ಯಾರು ಹಾಕಿಲ್ರಿ ಅಷ್ಟು ಸ್ಪೀಡಾಗಿ ಹಾಕಿದ್ರಿ ರೀ ಎರಡನೇ ಬಾಲ್ ರೀ ಅಲ್ಲ ಹಂಪಿತ್ರಿ ಅಲ್ಲ ನಿಂತ್ಕೊಳ್ತ್ರಿ ಆದರೆ ನಮ್ಮ ಭದ್ರಯ್ಯ ಭಂಡಾರಿಯವ್ರ ಭಂಡಾರಿ ಭಂಡಾರಿಯವ್ರ ಬಾಲ್ ಎರಡನೇ ಬಾಲ್ ಮುಂದಕ್ಕ ಬರ್ಲಿಲ್ರಿ ಅದು ವಾಪಸ್ ಹೊಂಟೋಯ್ತು ರೀ ತಿರುಗಿ ಅವ್ರಿಗೆ ಟ್ರೈನಿಗೆ ಬುಕ್ ಆಗಿತ್ತು ನೋಡ್ರಿ ಅವ್ರ ಗೊತ್ತು ಹೆಡ್ ಮಾಸ್ಟ್ರ್ ಈ ಥರ ಎಂತೆಂಥ ಸ್ಟೂಡೆಂಟ್ಗಳು ನೋಡಾರ ಒಡೆದ್ರ ಬಾಲ್ನ ಹಿಂದಕ್ಕ ಮುರುಳಿಯವರ ಟ್ರೈನಿಗೆ ಲೈಟ್ ಆಗ್ತದ್ರಿ ಕಳ್ಸಿ ಕೊಡ್ರಿ ನಮ್ಮನ್ನ ಅಂತ ಹೇಳಿದ್ರೆ ಒಂದು ಜೋರ ಚಪ್ಪಾಳೆ ಬರಲಿ ಬರ್ರಿ ಸರ ಥ್ಯಾಂಕ್ ಯು ಮೇಡಮ್ ಭಾಳ ದೂರಿಂದ ಬಂದಿದ್ದೀರಿ ಗಾಂಧೀಜಿಯ ಒಡನಾಟದ ಕುಟುಂಬದಿಂದ ಬಂದಿರೋರು ಅನ್ನೋದೇ ನಮ್ಗೊಂದು ದೊಡ್ಡ ವಿಷಯ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ರಿ ಇನ್ನೊಂದು ದೊಡ್ಡ ವಿಷಯ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ದಂಪತಿಗಳನ್ನ ಬಾದಾಮಿ ಕಳಿಸ್ಕೊಟ್ಟಿದ್ವಿ ಬಾದಾಮಿ ಹೊರಡ್ತಾ ಇದ್ದಾರೆ ಉಳಿದಿರುವಂತ ಮೂರು ಜನ ರೆಡಿ ಆಗಿದ್ದಾರೆ ಮುಳ್ಳಿಯವರೇ ಮುಂದಿನ ಆಟ ಯಾವುದು ಹೇಳಿ ಸರ್ ರೆಡಿ ಆಗ್ಬಿಟ್ಟಿದ್ವಿ ಅಂತ ಇದಾರೆ ಮೂರು ಜನಕ್ಕೆ ಮತ್ತೆ ಒಂದು ಆಟ ಮೂರ್ ಜನ ಆಟ ಆಡ್ತೀರಾ ಚೆನ್ನಾಗಿ ಆಡದವರು ಮುಂದಕ್ಕೆ ಹೋಗ್ತಾರೆ ಚೆನ್ನಾಗ್ ಆಡದ ಇದ್ದವ್ರು ಗಾಂಧಿ ಭವನಕ್ಕೂ ಹೋಗ್ಬೋದು ಮನೆಗೂ ಹೋಗ್ಬೋದು ಟೈಲರಿಂಗ್ ಮಿಷಿನ್ ಹತ್ರಕ್ಕೂ ಹೋಗ್ಬೋದು ಓಕೆ ನೋಡ ನಮ್ಮ ಮುಂದಿನ ಆಟದ ಹೆಸರು ಅತ್ತಿ ಹೊಸದು ಮಸ್ತಿ ಮಾಡು ಮತ್ತೊಮ್ಮೆ ಗಾಂಧಿ ಜಯಂತಿಯ ವಿಶೇಷ ಕಲರ್ ಸೂಪರ್ ಜನಪ್ರಿಯ ಕಾರ್ಯಕ್ರಮ ಸೂಪರ್ ದಂಪತಿ ಕಾರ್ಯಕ್ರಮ ಈ ಸೂಪರ್ ದಂಪತಿ ಕಾರ್ಯಕ್ರಮದಲ್ಲಿ ಮೂರ್ ಜನ ಜೋಡಿಗಳಿದ್ದಾರೆ ರೆಡಿಯಾಗಿ ಕೂತಿದ್ದಾರೆ ಮುಂದೆ ನಮ್ದೇ ಆಟ ಅಂತ ಇದ್ದೀವಿ ಪ್ರಕಾಶ್ ಮತ್ತು ಸ್ವಾಮಿ ಅವರೇ ಫಸ್ಟ್ ನೀವೇ ಆಟ ಆಡ್ತಾ ಇದ್ದೀರಾ ಆಟದ ನಿಯಮಗಳನ್ನ ತಿಳಿಸ್ಬಿಡ್ತಾ ಇದೀನಿ ಮೂರು ಜನಕ್ಕೂ ಒಂದೇ ಸಾರಿ ಇಲ್ಲಿ ನಮ್ಮ ಮುಂದೆ ಹತ್ತಿ ಇದೆ ಹತ್ತಿನ ಒಬ್ರು ಬಿಡಿಸ್ತಾ ಇರಬೇಕು ಒಬ್ರು ವಸೀದು ದೊಡ್ಡದಾಗಿ ಮಾಡ್ತಾ ಇರಬೇಕು ಅತಿ ಉದ್ದವಾದಂಥ ಕಟ್ಟಾಗದೇ ಇರೋ ಯಾರು ಮಾಡ್ತಾರೋ ಒಂದು ನಿಮಿಷದಲ್ಲಿ ಅವರು ಮುಂದಕ್ಕೆ ಹೋಗ್ತಾರೆ ಕಟ್ಟಾಗಿ ಬಿದ್ದವರು ಮನೆಗೆ ಹೋಗ್ತಾರೆ ರೆಡಿ ಶುರುವ ಪ್ರಕಾಶ್ ಮತ್ತು ಸ್ವಾಮಿ ಅವರೇ ನಿಮ್ಮದೇ ಆಟ ಬನ್ನಿ ಸರ್ ನೀವು ಮಾಡೋಕ್ಕೆ ಬಂದಿಲ್ಲ ಅಂದರೆ ಮೇಡಮ್ ಬಿಟ್ಕೊಟ್ಬಿಡಿ ನೀವೇ ಮಾಡ್ತೀರಾ ಹಿಂಗೆ ಫುಲ್ ಬಿಡಿಸ್ತಾರೀ ನೀವು ಬೇಕಾದ್ರೆ ಹೊಸತಾರಿ ಇಲ್ಲ ನೀವು ಒಸಿತಾರಿ ಅವ್ರು ಬಿಡ್ತಾರಿ ರೆಡಿ ಒನ್ ಟೂ ಸ್ಟಾರ್ಟ್ ಪ್ರಕಾಶ್ ಕಟ್ಟಾಗಿರಬಾರ್ದು ಸೇರಿಸ್ತಾ ಹೋಗ್ತಾ ಇರಬೇಕು ಕೊಸಿಬೇಕು ಒಂದೇ ಒಂದು ನಿಮಿಷ ಟೈಮ್ ಇರುತ್ತೆ ಉದ್ವಾಗಿರೋವಂಥ ದಾರ ಉದ್ವಾಗಿರೋವಂಥ ಬತ್ತಿ ಯಾರು ಒಸಿತಾರೋ ಅವ್ರು ವಿನ್ ಆಗ್ತಾರೆ ಮುಂದಿನ ಆಟಕ್ಕೆ ಹೋಗ್ತಾರೆ ಸೇರಿಸ್ತಾ ಹೋಗಿ ಮನೇಲಿ ದೇವರ ಬತ್ತಿಗಳನ್ನ ಹಾಕ್ತೀವಿ ದೀಪಕ್ಕೆ ಅದು ಮಾಡಿ ಅನುಭವ ಇದ್ರೂ ಪರವಾಗಿಲ್ಲ ಉದ್ದಕ್ಕೆ ಒಸಿಬೇಕಷ್ಟೇ ಉದ್ವಾಗಿರೋಂಥ ದಾರ ಸಿಗ್ಬೇಕು ನಮಗೆ ಹದಿನೈದು ಸೆಕೆಂಡ್ ಮಾತ್ರ ಉಳ್ಕೊಂಡಿದೆ ಪ್ರಕಾಶ್ ಬೇಗ ಹನ್ನೆರಡು ಸೆಕೆಂಡ್ ಮಾತ್ರ ಉಳ್ಕೊಂಡಿದೆ ಎಲ್ಲರ ಎಲ್ಲರ ಕಟ್ಟಂಗಿರ ಸೇರಿಸ್ಕೊಡ್ರಿ ಮುಗಿತು ಆರು ಐದು ನಾಲ್ಕು ಮೂರು ಎರಡು ಒಂದು ಗಾಂಧೀಜಿಯವರು ಚರಕದಲ್ಲಿ ನೀಟಾಗಿ ಅತ್ತಿನ ತೆಗಿತಾ ಇದ್ರು ಅತ್ತಿಲಿ ದಾರ ತೆಗಿತಾ ಇದ್ರು ನಾವು ಅತ್ತಿನ ಉದ್ದ ಮಾಡ್ರಪ್ಪ ಅಂದ್ರೆ ಯಾವ ತರ ನಮ್ಗೆ ಓಕೆ ನೋ ಪ್ರಾಬ್ಲಮ್ ಇನ್ನ ಮೂರ್ ಜನ ಇದಾರೆ ಈ ಐಟ್ಯಾ ಮಾಡೋದಲ್ಲ ಇಟ್ಕೊಂಡಿರ್ತೀವಿ ಇನ್ನ ಇಬ್ರು ರೆಡಿಯಾಗಿ ಕೂತಿದ್ದಾರೆ ಮುಂದೆ ಆಟ ಬರ್ತಾ ಇದಾರೆ ಸಂಗೀತ ಅವ್ರೆ ಚಾನ್ಸ್ ನಿಮ್ಗೇನೇನೆ ಗೇಮ್ ಪ್ಲೀಸ್ ಸಂಗೀತ ದಪ್ಪು ಏನು ಒಂದು ಅವರ್ ಟೈಮ್ ಇರೋತ್ರ ನಿಧಾನ ಅಂತ ಇದ್ದಾರೆ ಒಂದೇ ನಿಮಿಷ ಟೈಮ್ ಇರೋದು ನಲ್ವತ್ನಾಲ್ಕು ಸೆಕೆಂಡ್ ಇದೆ ಬಾಕಿ ಅಷ್ಟೇ ಓಕೆ ಬೇಗ ಫಾಸ್ಟ್ ರೀ ಒನ್ ಟೂ ತ್ರೀ ಸ್ಟಾರ್ಟ್ ಬೇಗ 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 ಒತ್ತಿ ಒತ್ತಿ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಕೆಲಸ ಮಾಡಿ ಮಾಡಿ ತುಂಬ ಚೆನ್ನಾಗಿ ಇದ್ದೀರಾ ಬಟ್ಟೆ ಹೊಲಿತಾ ಇದ್ದಾರೆ ಹದಿನೈದು ವರ್ಷಗಳಿಂದ ಖಾದಿ ಗ್ರಾಮದಲ್ಲಿ ಅದ್ಭುತವಾದಂಥ ಖಾದಿ ಬಟ್ಟೆಗಳನ್ನ ಹೊಲಿಯೋದ್ರಲ್ಲಿ ಫೇಮಸ್ ಇವರು ಮಾಡ್ರಿ ಹತ್ತೆ ಸೆಕೆಂಡ್ ಇರೋದ್ರಿ ಬೇಗ ವಸಿರಿ 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 ಓಕೆ ನಾಲ್ಕು ಎರಡು ಒಂದು ಸಾಕ್ 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 ಬಿಡಿ ಬಿಡಿ ಎತ್ತಿ 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 ಹಿಂಗೆ ಹೌ 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 ಎತ್ತಿ ಕೈ ಓಕೆ ಇದೊಂದು ಬತ್ತಿ ಇದನ್ನ ಬತ್ತಿ ಅಂತ ಕರಿಬೇಕು ಓಕೆ ನಾಳೆ ಬೆಳಗ್ಗೆ ಕೊಡ್ತೀವಿ ಗಂಡ ಹೆಂಡತಿ ಇವ್ರಿಗೆ ಒಸ್ಕೊಂಡು ಕುತ್ಕೊಳ್ಳಿ ಆ ಬಟ್ಟೆ ನೀದ್ಬಿಡೋಣ ಓಕೆ ಬನ್ನಿ ಸರ್ ಉದ್ದವಾದಂತ ಬತ್ತಿ ಬೇಕು ನೋಡಿದ್ರ ಹೆಂಗೆ ಅತ್ತಿ ಬಿಡೋದು ಗೊತ್ತು ಅವ್ರು ನೀಟಾಗಿ ಅತ್ತಿ ಮಾಡೋದು ಗೊತ್ತು ಅವ್ರಿಗೆ ಅದ್ಭುತವಾಗಿ ಮಾಡ್ತಾ ಇದಾರೆ ಕಟ್ಟಾಗಂಗಿಲ್ಲ ಸಿಕ್ಕಾಪಟ್ಟೆ ಒಳ್ಳೆ ಟೆಕ್ನಾಲಜಿ ಇವ್ರೊಬ್ರೇ ಇದು ಮಾಡ್ತಾ ಇರೋದು ವ್ಯವಸ್ಥಾಪಕರಿಗೆ ಗೊತ್ತು ವ್ಯವಸ್ಥೆ ಹೆಂಗೆ ಮಾಡಬೇಕು ಸ್ಥಾಪನೆ ಎಲ್ಲಿ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ಓಹೋ ವೆರಿ ಗುಡ್ ಇನ್ನು ಇಪ್ಪತ್ತೆಂಟು ಸೆಕೆಂಡ್ ಮಾತ್ರ ಇದೆ ಬೇಗ ಬೇಗ ಒಸ್ಕೊಂಡೋಗಿ ಮೋಸ್ಟ್ಲಿ ಇವ್ರದ್ದು ನನಗೆ ಗೊತ್ತಿರೋಂಗೆ ಒಂದು ಎರಡು ಮೀಟರ್ ಆಗ್ಬೋದು ಕರೆಕ್ಟ್ ಸಿಸ್ಟಮಲ್ಲಿ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾವು ಕೊಟ್ಟಿರೋಂಥ ಮೆಟೀರಿಯಲ್ ಕೂಡ ಹಂಗೇನೆ ಇತ್ತು ನಾವು ಅನ್ಕೊಂಡಿದ್ವಿ ನಾಲ್ಕೈದು ಮೀಟ್ರ್ ಒಬ್ಬೊಬ್ರು ಮಾಡ್ಬೋದು ಅಂತ ವ್ಯವಸ್ಥಾಪಕರು ಅಂದರೆ ವ್ಯವಸ್ಥಾಪಕರೇ ಐದು ಅಯ್ಯೋ ಮೂರು ಎರಡು ಒಂದು ಸಾಕು ಬಿಡಿ ನಾನು ಕೈ ಹಿಡ್ಕೊಂಡಾಗ ಕಟ್ಟಾದ್ರೆ ನಾನು ಜೋ ದೀಪವು ನನ್ನದೇ ಸಿಗಿಸ್ಬಿಟ್ರೆ ಕಾಳಿಯು ನೀವು ಇದನ್ನ ಬಿಸಾಕಿ ಕಟ್ಟಾಗಿದ್ದ ಬಿಸಾಕಿ ಎತ್ಕೊಂಡಿದ್ದೀನ ನೋಡಿ ನೋಡಿ ಯಾರ್ದು ಇಷ್ಟು ದೊಡ್ಡದಿಲ್ಲ ಹಾಳಾಗ ಹೋಗ್ಲಿ ಇಷ್ಟು ತಾನೆ ತಾನೆ ಇದನ್ನ ಯಾಕಂದ್ರೆ ಜಾಯಿನ್ ಮಾಡಕ್ ಹೋದ್ರಿ ತಿರ್ಗಾ ಹೋಗ್ಲಿ ಅದು ಮಾಡಕ್ ಹೋದ್ರಿ ನನ್ಗೆ ಹಿಂಗಾರು ಕೊಟ್ರಾ ಇದಕ್ಕೆ ಬಿದು ಇತ್ತು ಪ್ರಾಬ್ಲಮ್ ಇಲ್ಲ ಇದನ್ನ ಕೈಲಿ ಇರ್ತಾ ಇತ್ತು ಕೊಟ್ಟರು ಕೊಟ್ಟರು ಅಂದ್ಕೊಂಡೆ ಅಲ್ಲೇ ಅಂದ್ಕೊಂಡೆ ನೀವು ಸೋತೋದ್ರಿ ಅಂತ ಇದು ಅಂದರು ಹಿಂಗೆ ಅಂದ್ಬಿಟ್ಟು ಹಿಡ್ಕೊಳ್ಳಿ ಸರ್ ಅಂತ ಕೊಟ್ಟರು ನಾನು ಹಿಂಗೆ ಹಿಡ್ಕೊಂಡೆ ಅದು ಬಿದೋಯ್ತು ಜೀವನದಲ್ಲಿ ಅದೆಲ್ಲ ಬರ್ತಾ ಇರುತ್ತೆ ಏನು ಟೆನ್ಷನ್ ತಗೋಬೇಡಿ ತುಂಬಾ ಚೆನ್ನಾಗಿ ಆಟ ಆಡಿದ್ದೀರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏ ಗೇಮ್ ಕ್ಲಿಯರ್ ಮಾಡಪ್ಪ ಮತ್ತೊಮ್ಮೆ ನಿಮ್ಮೆಲ್ರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮುರುಳಿಯವರೇ ಏನಾಯಿತು ರಿಸಲ್ಟು ರಿಸಲ್ಟ್ ಎಲ್ಲ ನಿಮ್ಮ ಮುಂದೆನೇ ಇಟ್ಟಿದ್ದೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಉದ್ದವಾಗಿ ಬತ್ತಿನ ಎಣದವರು ಇವರೇ ಅದಾದ ಮೇಲೆ ಒಂದು ಅಷ್ಟುದ್ದ ಬತ್ತಿನ ಎಳೆದ್ರು ನಮ್ಮ ಮೇಷ್ಟ್ರು ಪ್ರೊಫೆಸರ್ ಅವರು ಸಂಗಮೇಶ್ವರ್ ಮಟ್ಟು ಮತ್ತು ಪ್ರೇಮ ಅವರು ಇಷ್ಟು ಉದ್ದ ಎಳೆದ್ರು ಕಡೇನಲ್ಲಿ ಬರಬೇಕಂದ್ರೆ ಅವ್ರಿಗೊಂದು ಆರು ಇಂಚು ಕೈ ಸಿಕ್ತು ಮಿಕ್ಕಿದೆಲ್ಲ ಕಲಿತೈತ್ರಿ ನಾವು ಮದ್ವೆ ಹೇಳಿದ್ವಿ ನನ್ನ ಕೈಲಿ ಸಿಗುತ್ತೋ ಅಷ್ಟುದ್ದಕ್ಕೆ ಮಾತ್ರ ನಾನು ಅಳತೆ ಹಾಕ್ತೀನಿ ಅಂತ ರೂಲ್ಸ್ ಅಂದರೆ ರೂಲ್ಸು ಗಾಂಧಿ ಜಯಂತಿ ದಿನ ರೂಲ್ಸು ಸಾರ್ ಬನ್ನಿ ಎಲ್ಲ ಸ್ವಲ್ಪ ಎಡವಟ್ಟ ಆಯ್ತಾ ಅಲ್ಲಿ ಅದು ಗ್ಯಾಪ್ ಆಯ್ತು ಬಿಡಿಸ್ಕೊಡೋದು ಗ್ಯಾಪ್ ಕಟ್ಟಾಯ್ತು ಸರ್ ಅದು ಬಿಡಿಸ್ಕೊಟ್ಟಿರೋದು ಅದು ಕಂಟಿನ್ಯೂ ಇತ್ತು ಅಲ್ಲ ಮುಂಚೆ ಬಿಟ್ಟಾಕಿ ಬಿಡ್ಬೇಕಾಯ್ತು ಅದನ್ನ ಅದನ್ನ ಹಾಕಕ್ ಹಾಕೋದಿ ನೀವು ಚೆನ್ನಾಗಿ ಮಾಡ್ಕೊಂಡ್ರು ಮೇಡಮ್ ಪೂರ್ತಿ ಹಿಂಗೆ ನಿಧಾನ ಬಿಟ್ಟು 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 ನಾನ್ ಅನ್ಕೊಂಡೆ ಒಂದ್ ಎರಡು ಮೀಟರ್ ಬಿಡ್ತೀರಾ ನೀವು ಅನ್ಕೊಂಡೆ ನೀವೊಬ್ರೆ ಕರೆಕ್ಟ್ ಸಿಸ್ಟಮ್ ಅಲ್ಲಿ ಮಾಡಿದ್ದು ಅದಂಗೆ ಮಾಡ್ಬೇಕಾಗಿರೋದು ಅತ್ತಿನ ಕೀಳೋ ಅವಶ್ಯಕತೆನೇ ಇಲ್ಲ ಹಂಗೇ ಬಿಡ್ತಾ ಹೋಗಿದ್ರೆ ಸಖತ್ತಾಗಿ ಆಗ್ತಾ ಇತ್ತು ಆದ್ರೂ ಕರೆಕ್ಟ್ ಆಗಿ ಮಾಡಿರ್ತೀವನೋ ನೆಮ್ಮದಿ ನಮ್ಗಿರುತ್ತೆ ಏಯ್ ಇಲ್ಲಿ ಸಂಗಮೇಶ್ವರ್ ಮಠ್ ಮತ್ತು ಪ್ರೇಮ ಅವರು ಬಂದಿದ್ದಾರೆ ಸಂಗಮೇಶ್ ಮಠ್ ಅವರು ಖಾದಿ ಗ್ರಾಮೋದ್ಯೋಗ ಮಂಡಳಿಯಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಸಾಕಷ್ಟು ವರ್ಷಗಳ ಕಾಲ ಸರ್ವಿಸ್ ಇದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಬಹುಮಾನ ಕಲರ್ ಸೂಪರ್ ವಾಹಿನಿಯ ಪರವಾಗಿ ಅಮ್ಮ ನಿಮ್ಗೋಸ್ಕರ ಕಡೆಯದಾಗಿ ನಾಲ್ಕು ನಿಮಿಷ ಗೊತ್ತಾಗುತ್ತೆ ಗಾಂಧಿ ಜಯಂತಿಯ ವಿಶೇಷ ಸೂಪರ್ ದಂಪತಿಗಳು ಯಾರು ಅಂತ ಹೇಳಿ ಒಬ್ರು ಪ್ರೊಫೆಸರ್ ಒಬ್ರು ಟೈಲರ್ ಆದ್ರೆ ಇಬ್ರೆಸ್ನು ಪ್ರಕಾಶೆ ಗಾಂಧಿದು ಚರ್ಕ ನೋಡಿದೀರ ಪ್ರೊಫೆಸರ್ ನೀವು ಸರ್ ನೋಡಿದಿರಾ ಯಾವತ್ತಾದ್ರೂ ಏನಾದ್ರು ಇನ್ ತೆಗಿಯಕ್ಕೆ ಸುತ್ತಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಇಲ್ಲ ಸರ್ ಮಾಡಿಲ್ಲ ಮಾಡಿಲ್ಲ ನೀವು ಪ್ರಕಾಶ್ ನೀವು ಮಾಡಿಲ್ಲ ಅವರು ಮಾಡಿಲ್ಲ ಅಂತ ಗೊತ್ತು ಸರ್ ಅದಕ್ಕೆ ನಮ್ಮ ಪ್ರೊಫೆಸರ್ ನಾಗಭೂಷಣರು ಒಂದು ಚರಕ ತಯಾರು ಮಾಡಿದ್ದಾರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಗೇಮ್ ಪ್ಲೀಸ್ ನಮ್ಮ ಆಟದ ಹೆಸರು ಚರಕದ ಚಮತ್ಕಾರ ಇದು ಗಾಂಧಿಯ ಚರಕದ ಒಂದು ಮಾಡಲ್ ಸ್ವಲ್ಪ ಮಾಡರ್ನೈಸ್ ಆಗಿ ಮಾಡಿರುವಂಥದ್ದು ಆ ಮಿನೇಚರ್ ಏನು ಮಾಡಿದ್ದೀವಿ ಹೇಳಿದ್ರೆ ಒಂದು ದಾರ ಕೊಟ್ಟಿದ್ದೀವಿ ದಾರಾನ ಅದು ಕಟ್ಕೋಬೇಕು ಕಟ್ಕೊಂಡು ಸುತ್ತಬೇಕು ಕರೆಕ್ಟಾಗಿ ಸುತ್ತಬೇಕು ಬೇರೆ ಬೇರೆ ಕಡೆ ಸುತ್ತಕೊಂಡ್ರೆ ಆ ಮಿಷಿನೇ ತಿರುಗಲ್ಲ ಕರೆಕ್ಟ್ ಆಗಿ ಸುತ್ತಿ ಸುತ್ತಿ ಸೆಕೆಂಡ್ ಅಲ್ಲಿ ಯಾರು ಜಾಸ್ತಿ ಸುತ್ತಾರೋ ಅವ್ರು ಆಗ್ತಾರೆ ಗಾಂಧಿ ಜಯಂತಿಯ ವಿಶೇಷ ಸೂಪರ್ ದಂಪತಿಗಳಾಗ್ತಾರೆ ಸರಿಯಾಗಿ ಸುತ್ತಿಲ್ಲ ಅವ್ರಿಗಿಂತ ಕಡಿಮೆ ಸುತ್ತಿದೆ ಅಂತ ಹೇಳಿದ್ರೆ ಮನೆಗೆ ಹೋಗ್ತಾರೆ ಪ್ರಕಾಶ್ ಓಕೆ ಪ್ರಕಾಶ್ ಸರ್ ಓಕೆ ಪ್ರಕಾಶ್ ಮತ್ತು ಸಂಗೀತ ಅವ್ರೆ ರೆಡಿನ ಸುತ್ತೀರಾ ಕಾಲಲ್ಲಿ ಸುತ್ತಾ ಇದ್ರಿ ಇವಾಗ ಕೈಯಲ್ಲಿ ಸುತ್ತಬೇಕು ಇವರು ಬನ್ನಿ ಸರ್ ಸರಿಯಾಗಿ ಕಟ್ಕೋಬೇಕು ಕಟ್ಕೊಂಡಿಂದ ಸುತ್ತಬೇಕು ಸುತ್ತಿಂದ ಹಗ್ಗ ಹಾಕಿ ಹಗ್ ಮಾಡ್ತಾ ಇರಬೇಕು ಅರವತ್ತು ಸೆಕೆಂಡ್ ಮುಗಿಸ್ಬೇಕು ಇದೇನ್ರಿ ಹಿಂಗ ಹಿಂಗ್ ಗಂಟ ಹಾಕ್ತಾ ಇದೀರಾ ಸಂಗೀತ ಗಂಟಾ ಸರಳತೆಯ ಪ್ರತೀಕ ಚರಕದಲ್ಲಿ ಗಂಟನ್ನು ಹಾಕುತ್ತಿದ್ದಾರೆ ಮೂವತ್ತು ಸೆಕೆಂಡ್ ಆಗೋಗಿದೆ ಅಮ್ಮ ಇನ್ನ ಬೇಕಾದಷ್ಟು ಜನ ಇದೆ ಸುತ್ತಿರಿ ಲಕ 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 ಅಂತ ಇಪ್ಪತ್ನಾಲ್ಕು ಸೆಕೆಂಡ್ ಮಾತ್ರ ಬಾಕಿ ಉಳ್ಕೊಂಡಿದೆ ಓಕೆ ಇನ್ನ ಇಪ್ಪತ್ತು ಸೆಕೆಂಡ್ ಮಾತ್ರ ಬಾಕಿ ಉಳ್ಕೊಂಡಿದೆ ಪ್ರಕಾಶ ಏನ್ರಿ ಗಂಟಾಕ ಹಿಂಗೆ ರೇ ಇತ್ತು ನೀವೇ ಬಿಡು ಐದು ಮೂರು ಒಂದು ಬಿಡ್ರಿ ಎರಡು ಮೂರು ನಾಲ್ಕು ನಾಲ್ಕು ಐದು ಒಟ್ಟು ಆರು ದಾರಗಳು ನಿಮ್ಮಲ್ಲಿ ಇದೆ ನೋ ಪ್ರಾಬ್ಲಮ್ ಇಲ್ಲೇ ಹಾಕಿರ್ತೀವ ಅದನ್ನ ಪ್ರಕಾಶ್ ಅವರು ಟೈಲರ್ ಪ್ರಕಾಶ್ ಅವ್ರ ದಾರ ಇದು ಈಗ ಬರ್ತಾ ಇದಾರೆ ಪ್ರೊಫೆಸರ್ ಪ್ರಕಾಶ್ ಅವರು ಬರ್ತಾ ಇದ್ದಾರೆ ಸಾರ್ ಕೂತ್ಕೊಳ್ಳಿ ಸರ್ ನೀವು ಸೌಮ್ಯಾ ನಿಮ್ಮೇಲೆ ನಿಂತಿರೋದು ಪಟ 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 ಅಂತ ಸುತ್ತುತ್ತೋಂಗಲ್ವಾ ಹೆಂಗ್ ಗೊತ್ತಿಲ್ಲಪ್ಪ ನಮ್ಗೆ ನಲವತ್ತೈದು ಸೆಕೆಂಡ್ ಇದೆ ಇನ್ನ ಇನ್ನೂತವಾಗಿ ಆಟ ಆಡ್ತಾ ಇದ್ದಾರೆ ಪ್ರೊಫೆಸರ್ ಅವರು ಭಯ ಭಕ್ತಿ ನಿಷ್ಠೆಯಿಂದ ಶಾಂತಿಯಿಂದ ಆ ಕಡೆ ಈ ಕಡೆ ಗಮನ ಕೊಡದೆ ದಾರದ ಕಡೆ ಗಮನ ಕಟ್ಕೊಂಡು ಸುತ್ತುತ್ತಾ ಇದ್ದಾರೆ ಅವರ ಶ್ರೀಮತಿಯವರು ಸುತ್ತದಲ್ಲಿ ಮಗ್ನರಾಗಿದ್ದಾರೆ ಇನ್ನು ಬೇಕಾದ್ರೆ ಸುತ್ತಬೇಕು ಬೇಗ ಬೇಗ ಸುತ್ತಬೇಕು ಈ ಸ್ಪೀಡ್ ಸಾಲಲ್ಲ ಹದಿನೈದು ಸೆಕೆಂಡ್ ಮಾತ್ರ ಉಳ್ಕೊಂಡಿದೆ ಹದಿನೈದು ಸೆಕೆಂಡು ಹತ್ತು ಸೆಕೆಂಡ್ ಆಗೋಯ್ತು ಏನ್ ಯಜಮಾನರು ಗಂಟು ಹಾಕಿದ್ದೇ ಹಾಕಿದ್ದು ಎಲ್ಲಿ ಗಂಟ್ ನಿಲ್ತಾ ಇಲ್ಲ ಅಲ್ಲಿ ಇನ್ನ ಐದು ಸೆಕೆಂಡ್ ಮಾತ್ರ ಉಳ್ಕೊಂಡಿದ್ದು ಸುತ್ತಮ್ಮ 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 ಸುತ್ತಮ ಸರಡೋ ಬರೋ ಒಂದೇ ಸಾಕು 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 ವಾಪಸ್ ಅಮ್ಮ ಒಂದು ಎರಡು ಮೂರು ನಾಲ್ಕು ಐದು ಹಾ ಅಲ್ಲಿ ಟೈಲರ್ ಪ್ರಕಾಶ್ ಎಲ್ಲೋ ಒಂದ್ ಕಡೆ ನಗು ಶುರು ಆಯ್ತು ಏನು ಆಯ್ತು ಅಂತ ಹೇಳ್ಬಿಟ್ವಲ್ಲ ಅಂತ ನೋಡೋಣ ಎಣಸ್ ಕೊಡಿ ಸರ್ ಕುಡಿ ಕುಡಿಸ ನಮ್ಮ ಯೋಚನೆ ಚರಕದ ಚಮತ್ಕಾರ ನೋಡಿದ್ರಿ ಚಮತ್ಕಾರ ಪ್ರಕಾಶ್ ಅವ್ರ ಕಡೆಯಿಂದಾನೇ ಆಯ್ತು ಯಾವ ಪ್ರಕಾಶ್ ಗೆದಿತಾರೆ ಅಂತ ಗೊತ್ತಿಲ್ಲ ಬಟ್ ಒಂದ್ ಪ್ರಕಾಶ್ ಗೆಲ್ದೆ ಗೆಲ್ತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇಬ್ಬರು ಪ್ರಕಾಶ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಕಾಶ್ ಟೈಲರ್ ಪ್ರಕಾಶ್ ಅವರು ಆರು ದಾರಗಳನ್ನ ಸುತ್ತಿದ್ದಾರೆ ಪ್ರೊಫೆಸರ್ ಪ್ರಕಾಶ್ ಅವರು ಐದು ದಾರಗಳ ಮಾತ್ರ ಸುತ್ತಿದ್ದಾರೆ ಮನಿ ಪ್ರಕಾಶ್ ಪ್ರೊಫೆಸರ್ ಪ್ರಕಾಶ್ ಅವರು ತುಂಬಾ ಕಾನ್ಸಂಟ್ರೇಷನ್ ಇಂದ ಆಡ್ತಾ ಇದ್ರು ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟಿದ್ರಿಂದ ನೀವು ಸೋತ್ರಿ ಅಂತ ನಂಗೆ ಅನಿಸ್ತು ಯಾಕೆಂದ್ರೆ ನಾನು ಹೇಳ್ತಾನೆ ಇದ್ದೆ ಇದೆ ಬೇಗ ಬೇಗ ಹಾಕಿ ಅಂತ ನೀವು ಅದ್ರ ಕಡೆ ಗಮನನೇ ಕೊಡ್ತಾರಿಲ್ಲ ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿ ಎಲ್ಲ ನಿಮ್ಮ ಕಡೆ ಇತ್ತು ಯಾಕೆ ಮಾಡಲಿಲ್ಲ ಸರ್ ನಿಮ್ಮ ಟೈಮಿಂಗ್ಸ್ ನಮ್ಗೆ ಗೊತ್ತಾಗ್ತಾ ಇತ್ತು ನಾನು ಪ್ರಯತ್ನ ಮಾಡ್ತಾ ಇದೆ ಆದರೆ ಅದೃಷ್ಟ ಅವ್ರ ಕಡೆ ಇತ್ತಲ್ಲ ಅದೃಷ್ಟ ಅವ್ರ ಕಡೆ ಇರುತ್ತೆ ಆಟದಲ್ಲಿ ಕೆಲವು ಸರಿ ಅದೃಷ್ಟ ಕೌಂಟ್ ಆಗುತ್ತೆ ಆದರೆ ಜೀವನದ ಆಟದಲ್ಲಿ ಯಾವತ್ತೋ ಗೆದ್ದಾಗಿದೆ ಪ್ರೊಫೆಸರ್ ಇದೊಂದು ಸಣ್ಣ ಆಟ ಮಕ್ಳಿಗೆ ಆಡಿಸುವಂಥ ಆಟ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಪ್ರಕಾಶ್ ಅವರು ಬಂದಿರದೆ ನಮಗೊಂದು ಖುಷಿ ಥ್ಯಾಂಕ್ ಯು ಸರ್ ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ಅವಕಾಶಕ್ಕಾಗಿ ತಮಗೂ ಕೂಡ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಪ್ರಕಾಶ್ ಥ್ಯಾಂಕ್ ಯು ರೀ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಆಟವನ್ನು ಆಡಿದ್ದಾರೆ ಪ್ರಕಾಶ್ ಅವ್ರಿಗೆ ಕಲರ್ ಸೂಪರ್ ವೈಡಿಯಾ ಪರವಾಗಿ ಸಣ್ಣ ಬಹುಮಾನ ಪ್ರಕಾಶ್ ಧನ್ಯವಾದ ಸರ್ ಯು 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 ಗೆಲ್ಲೇ ಬೇಕಾಗಿತ್ತು ಗೆದ್ದೇ ಗೆಲ್ತಾರೆ ಅಂತ ಗೊತ್ತಿತ್ತು ಖಾದಿ ಬಟ್ಟೆ ಒಲೆಯೋದ್ರಲ್ಲಿ ಜೀವನ ಕಂಡ್ಕೊಂಡಿದ್ದೀರಾ ಖುಷಿ ಕಾಣ್ತಾ ಇದ್ದೀರಾ ನೋ ಪ್ರಲಮ್ ದೇವ್ರು ಒಳ್ಳೇದು ಮಾಡ್ತಾನೆ ಕಷ್ಟಪಟ್ಟು ದುಡಿಯೋರಿಗೆ ನೂರ್ ದಾರಿ ಸರ್ ಸೋಂಬೇರಿಗಳಿಗೆ ದಾರಿಗಳೇ ಇರಲ್ಲ ಸರ್ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಒಂದು ಸೂಪರ್ ದಂಪತಿಗಳು ನೀವಾಗಿದ್ದೀರಿ ಮದುವೆಗೆ ಇಪ್ಪತ್ತೆರಡು ವರ್ಷ ಆಗಿತ್ತು ಮರ್ತೋಗ್ಬಿಟ್ಟಿದೆ ಅವ್ರಿಗೆ ಆರ ಹಾಕೋ ಪ್ರಮೇನೆ ಮರ್ತೋಗ್ಬಿಟ್ಟಿದೆ ಇವಾಗ ಜ್ಞಾಪಿಸ್ಕೊಳ್ತಾ ಇದ್ರೆ ಮತ್ತೆ ಆರ ಹಾಕ್ಬೋದಲ್ವಾ ಅಂತ ಇಪ್ಪತ್ತೆರಡು ವರ್ಷದಿಂದ ಮದ್ವೆಗೆ ಎಷ್ಟು ಜನ ಬಂದಿದ್ರು ಸುಮಾರು ಜನ ಇದ್ರಿ ಎಷ್ಟು ಸುಮಾರು ಹತ್ತು ಸಾವಿರ ಜನ ಇದ್ರಾ ಇದ್ರಿ ಸರ್ ಹಾ ಇದ್ರು ಮದ್ವೆನಲ್ಲಿ ಹಿಂದೆ ಇವತ್ತು ನಮ್ಮ ಗಡದಲ್ಲಿ ಮದುವೆ ಆಗ್ತಾ ಇದೆ ಲಾರಿ ಮೇಲೆ ಮದುವೆ ಆಗ್ತಾ ಇದೆ ಈ ನಮ್ಮ ಇವತ್ತಿನ ಮಹಾತ್ಮ ಗಾಂಧಿ ಜಯಂತಿಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಮುಹೂರ್ತದಲ್ಲಿ ನೋಡಿ ಹೆಂಗಿದೆ ಗಾಂಧಿಯವರ ಈ ಖಾದಿ ಬಟ್ಟೆ ಒಲಿಯೋದ್ರಲ್ಲಿ ಇವರು ನಿಸೀಮರು ಇವರ ಕಾಯಕನೇ ಗಾಂಧಿಯವರ ಈ ಖಾದಿ ಬಟ್ಟೆನ ಒಲಿಯೋ ಅವ್ರಿಗೆ ಈ ಸೂಪರ್ ದಂಪತಿ ಸಿಕ್ಕಿರುವಂಥದ್ದು ನಮಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಆರಾಮ ಬದಲಾವಣೆ ಆಗಲಿ ಎಸ್ ಮೇಡಮ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏಂಥೇಳಿದ್ರೆ ಇಷ್ಟು ದಿನ ದಂಪತಿಗಳಾಗಿರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಸೂಪರ್ ದಂಪತಿಗಳಾಗ್ತಾರೆ ಇವ್ರಿಗೆ ಬಂಗಾರದ ಚಿನ್ನದ ಮಾಂಗಲ್ಯವರ ಧಾರಣೆ ಮಾಡಿಸ್ತಾ ಇದೀವಿ ದಯವಿಟ್ಟು ಹಿರಿಯರೆಲ್ಲ ಕೂತಿದಿರ ಆಶೀರ್ವಾದ ಮಾಡಿ ಮಾಂಗಲ್ಯಕ್ಕೆ ಗಟ್ಟಿ ಬೇಡ ಗಟ್ಟಿ ಬೇಡ ಗಟ್ಟಿ ಬೇಡ ನಮ್ಮ ಕಲ್ಲಾರ್ ಸೂಪರ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಸೂಪರ್ ದಂಪತಿಗಳಿಗೆ ದೊಡ್ಡ ಪ್ರತಿಶುತಿ ಫಲಕ ನಿಮ್ಗೋಸ್ಕರ ಸರ್ ಜೊತೆಗೆ ಒಂದೊಳ್ಳೆ ಗಿಫ್ಟ್ ಕೊಡ್ತಾ ಕೊಡ್ತಾರೆ ಇದು ನಿಮ್ಗೋಸ್ಕರ ಥ್ಯಾಂಕ್ ಯು ದೇವ್ರು ಒಳ್ಳೇದ್ ಮಾಡ್ಲಿ ಒಳ್ಳೆ ಕೆಲ್ಸ ಮಾಡ್ತಾ ಇದ್ದೀರಾ ಇನ್ನು ಒಳ್ಳೆ ಕೆಲ್ಸಗಳನ್ನ ಮಾಡ್ತಾ ಇರಿ ದೇವ್ರಾಪಾಡ್ತಾನೆ ಕೆಲವು ಸನ್ನಿವೇಶಗಳು ಜೀವನದಲ್ಲಿ ಕಣ್ಣಲ್ಲಿ ನೀರ್ ತರಿಸುತ್ತೆ ಸಂತೋಷ ಕೊಡುತ್ತೆ ಹಳೇದನ್ನೆಲ್ಲ ಜ್ಞಾಪಿಸುತ್ತೆ ಹೊಸ ಹುಮ್ಮಸ್ಸನ್ನ ತರುತ್ತೆ ಇವೆಲ್ಲ ಆಗ್ತಾ ಇರುತ್ತೆ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಕಲರ್ ಸೂಪರ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಗಾಂಧಿ ಜಯಂತಿಯ ಸೂಪರ್ ದಂಪತಿ ಕಾರ್ಯಕ್ರಮದಲ್ಲಿ ಸೂಪರ್ ದಂಪತಿಗಳಾಗಿ ಹೊರಟಿದ್ದಾರೆ ಪ್ರಕಾಶ್ ಮತ್ತು ಸ್ವಾಮಿ ಅವರು ಓಕೆ ಗಾಂಧಿ ತಾತನಿಗೆ ನಮನ ಸಲ್ಲಿಸುತ್ತಾ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ನಿಮ್ಮ್ರಿಗೂ ಬರ್ತೀವಿ ಅಲ್ಲೂ ಹುಡುಕ್ತೀವಿ ಸಿಕ್ತವ್ರನ್ನ ಲಾರೀಲಿ ಕೂಡಿಸ್ಕೊಳ್ತೀವಿ ಆಟ ಆಡಿಸ್ತೀವಿ ಸೂಪರ್ ದಂಪತಿ ಮಾಡ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ ಮತ್ತೆ ಸಿಗೋಣ ಕಾರ್ಯಕ್ರಮ ನೋಡಿಲ್ಲ ಅಂದ್ರೆ ಒರಿದೇ ಮಾಡ್ಕೋಬೇಡಿ ಊಟಲ್ ನೋಡಿ